ಅದುಗೋ ಶುಭ ದಿನ, ಬೆಳಗಿನ ಸಮಯದಲ್ಲಿ ಈ ಪಾಠವನ್ನು, ಗುಡ್ ಮಾರ್ನಿಂಗ್, ಬೆಳಗಿನ ಸಮಯದಲ್ಲಿ ಪಾಠವನ್ನು ಪಾಠ ಮಾಡ್ತಾ ಇದ್ದೀನಿ. ಈ ಗದ್ಯಪಾಠದ ಇದು ವಿಶೇಷ ಸಮಿತಿ ರಚನೆ. ಈ ಗದ್ಯಪಾಠವನ್ನು ನಾನು ಮೊದಲಿಗೆ ಓದ್ತಾ ಹೋಗ್ತೀನಿ, ನಾನು ವೀಕ್ಷಣೆಯನ್ನು ಮಾಡ್ತಾ ಹೋಗಿ. ಗದ್ಯಪಾಠ ಆರು, ಜನಪದಗಳಲ್ಲಿ ಹೋಗುವ ವೀರಗಾಸೆ. ವೀರಗಾಸೆ ಶೈವ ಸಂಪ್ರದಾಯದ ಧಾರ್ಮಿಕ ವೀರನೃತ್ಯ, ಸಾಮೂಹಿಕ ನೃತ್ಯವನ್ನೊಳಗೊಂಡ ಕರ್ನಾಟಕದ ಜನಪದ ಕಲೆ. ಇಬ್ಬರಿಂದ 30 ಮಂದಿ ಇದರಲ್ಲಿ ಭಾಗವಹಿಸುತ್ತಾರೆ. ಪಂಚವಾದ್ಯಗಳಾದ ತಾಳ, ಶ್ರುತಿ, ಚಮಾಣ, ಓಲಗ, ಕರಡೆ ಬಳಕೆಯಾಗುತ್ತವೆ. ಕರಡೆಯು ಕುಣಿತದಲ್ಲಿ ಅನಿವಾರ್ಯ ವಾದ್ಯ ಎನಿಸಿದೆ. ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರುತ್ತದೆ. ಬಿಳಿಯ ಪಂಚೆಯ ವೀರಗಚ್ಚೆ, ತಲೆಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲು, ಕಾವು ಬಣ್ಣದ ಕಾಸೆಯಂಗಿ, ಕೊಳಲಿ ರುದ್ರಾಕ್ಷಿ ಸರ, ಅಡವಿ ವಿಭೂತಿ, ಕರ್ಣಕುಂಡಲ, ಸೊಂಟಪಟ್ಟಿ, ಬಿಚುಗತ್ತಿ, ಕಾಲ್ಗಜ್ಜಿ ಧರಿಸುತ್ತಾರೆ. ಆಹಾ ರುದ್ರ, ಆಹಾ ದೇವ ಎಂದು ವೀರಗಾಸೆಯ ನರ್ತಕ ಹೇಳುವ ಅಡಪಿನೊಂದಿಗೆ ಕುಣಿತ ಪ್ರಾರಂಭವಾಗುತ್ತದೆ. ಈ ಕುಣಿತದಲ್ಲಿ ವೀರಭದ್ರ ಹುಟ್ಟಿದ ಸಂದರ್ಭದ ವರ್ಣನೆ ಹೀಗಿದೆ. ವೀರಭದ್ರ ದೇವರ ಹುಟ್ಟಿದ ರೂಪ ಎಂತು ಎಂದೋಡೆ, ಹುಟ್ಟಿದಾಗಲೇ ಹೂವಿನ ಗಾಸೆ, ಮಂಜುಳಗಾಸೆ, ಬ್ರಹ್ಮಗಾಸೆ, ವಿಷ್ಣುಗಾಸೆ, ರುದ್ರಗಾಸೆ, ಮೆಟ್ಟಿದ ಹೊನ್ನಾವಿಗೆ, 1000 ಶಿರ, 3000 ನಯನ, 2000 ಭುಜ, ಎಕ್ಕರಿಸಿದ ಕಣ್ಣು, ಜುಂಜುಮಂಡೆ, ಇಂತಪ್ಪ ಶ್ರೀ ವೀರಭದ್ರ ದೇವರು ಹೋಮದ ಕುಂಡದ ಒಳಗೆ ಹೇಗೆ ಬರುತ್ತಾರೆಂದರೆ, ಚಮಾಳ ಹಾಗೂ ಕರಡೆಯ ಬಡಿತ ಇವರ ಕುಣಿತಕ್ಕೂ ಸ್ಫೂರ್ತಿ ನೀಡುತ್ತದೆ. ನಾಲ್ಕೈದು ಚಮಾಳ ಹಾಗೂ ಕರಡೆ ಬಡಿತ ಇವರ ಕುಣಿತಕ್ಕೆ ಸ್ಫೂರ್ತಿ ನೀಡುತ್ತದೆ. ನಾಲ್ಕೈದು ಗತಿಗಳಿರುವ ವೀರಗಾಸೆ ಕುಣಿತದಲ್ಲಿ ಒಂದೊಂದು ಗತಿಯ ಕುಣಿತದ ಅನಂತರ ಮತ್ತೊಬ್ಬ ನರ್ತಕ ಒಡಪು ಬೀರುತ್ತಾನೆ. ಒಡಪು ಮುಗಿಯುತ್ತಿದ್ದಂತೆ ವಾದ್ಯಗಳ ಬೋರ್ಗರೆತದೊಂದಿಗೆ ಮುಂದಿನ ಗತಿಯ ಕುಣಿತ ಪ್ರಾರಂಭವಾಗುತ್ತದೆ. ಗತಿಯಿಂದ ಗತಿಗೆ ಕುಣಿತ ಬಡಿತಗಳ ವೇಗ ಹೆಚ್ಚುತ್ತಾ ಹೋಗುತ್ತದೆ. ವೀರಭದ್ರನ ಕುಣಿತ, ಒಬ್ಬ ವ್ಯಕ್ತಿಯ ಕುಣಿತ, ವೀರಗಾಸೆ, ಸಾಮೂಹಿಕ ನೃತ್ಯ. ವೀರಭದ್ರ ಕುಣಿತಕ್ಕೆ ದಕ್ಷಿಣ ಕರ್ನಾಟಕ ಪ್ರದೇಶದಲ್ಲಿ ಲಿಂಗ ಬೀರ, ಲಿಂಗಧೀರ, ಲಿಂಗವೀರ ಕುಣಿತವೆಂದು ಹೆಸರಿದೆ. ಉತ್ತರ ಕರ್ನಾಟಕದಲ್ಲಿ ಪುರವಂತರ ಕುಣಿತವೆಂದು ಜನಪ್ರಿಯವಾಗಿದೆ. ವೀರೇಶ್ವರ ಸಂಪ್ರದಾಯದವರು ವಂಶ ಪಾರಂಪರ್ಯವಾಗಿ ವೃತ್ತಿಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ವೀರಭದ್ರ ವೇಷಧಾರಿ, ದಕ್ಷಯಾಗ, ವೀರಭದ್ರನ ಜನನ ಮತ್ತು ವೀರಭದ್ರನ ವಿಜಯ ಮುಂತಾದ ಉಡುಪುಗಳು ಹೇಳುತ್ತಾನೆ. ಇದಕ್ಕೆ ಖಡ್ಗ ಎಂದು ಕರೆಯುತ್ತಾರೆ. ಉತ್ತರ ಕರ್ನಾಟಕದಲ್ಲಿ ಒಡಪು ಎನ್ನುವರು ಮತ್ತೊಬ್ಬ ವ್ಯಕ್ತಿ ಪದರೆ ವೀರ, ಆಹಾ ವೀರ ಎಂದು ಕಾಕು ಹೇಳುತ್ತಾ ಜಾಕಟೆ ಬಡಿಯುತ್ತ ನಿಧಾನವಾಗಿ ವೀರಭದ್ರನ ಸುತ್ತ ತಿರುಗುತ್ತಾನೆ. ಸಾಮಾನ್ಯವಾಗಿ ಮದುವೆ, ಗೃಹಪ್ರವೇಶ, ಜಾತ್ರೆ, ಉತ್ಸವ, ಹಬ್ಬ ಹರಿದಿನಗಳಲ್ಲಿ ವೀರಭದ್ರನ ಕುಣಿತ ಏರ್ಪಡಿಸುತ್ತಾರೆ. ವೀರಗಾಸೆ ಸಾಮಾಜಿಕ ಸಂದರ್ಭದಲ್ಲಿ ಮನರಂಜನೆಯಾಗಿ ಬಳಕೆಯಾಗುತ್ತಿದೆ. ಕುಣಿತ ನೋಡುವವರಿಗೆ ರೋಮಾಂಚನವುಂಟು ಮಾಡುತ್ತದೆ. ಕಂಸಾಳೆ, ಕೂಗೋ ಕೂಗೋ ಮಾದೇವನ, ಕೂಗಯ್ಯ ದುಂಡು ಮಾದೇವನ, ಕೂಗಿದರೆ ಕುಣಿಯುತ್ತಾ ಬಂದವನು ಮಾದೇವ, ಕೂಗಯ್ಯ ಮುದ್ದು ಮಾದೇವನ. ದಕ್ಷಿಣ ಕರ್ನಾಟಕದ ಜನ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಹದೇಶ್ವರನ ಕಾವ್ಯವನ್ನು ಹೀಗೆ ಆಡುತ್ತಾ ಕಂಸಾಳೆಯೊಂದಿಗೆ ಕುಣಿಯುತ್ತಾ ಮಹದೇಶ್ವರ ಬೆಟ್ಟಕ್ಕೆ ಹೋಗುವುದು ವಾಡಿಕೆ. ಕಂಸಾಳೆಯು ಮಲೆಯ ಮಹದೇಶ್ವರನ ಭಕ್ತರಾದ ದೇವರುಗುಡ್ಡರು ಎಂಬ ಧಾರ್ಮಿಕ ವೃತ್ತಿ ಗಾಯಕರು ಬಳಸುವ ಕಂಚಿನ ತಾಳಗಳು. ಇದೊಂದು ಧಾರ್ಮಿಕ ಜನಪದ ವಾದ್ಯ. ಕಂಸತಾಳೆ ಎಂಬ ಪದದ ತದ್ಭವ ರೂಪವೇ ಕಂಸಾಳೆ. ದೇವರಗುಡ್ಡರು ಇದನ್ನು ಬಿರುದು ಎಂದು ಕರೆಯುವರು. ಸಾಧಾರಣ ಬಟ್ಟು ತಾಳಗಳಿಗಿಂತ ಕಂಸಾಳೆಗಾರದಲ್ಲಿ ದೊಡ್ಡದು, ಆಕೃತಿಯಲ್ಲಿ ವಿಶಿಷ್ಟವಾದುದು. ಅಂಗಯ್ಯಗಲದ ಚಕ್ರಾಕಾರದ ಬಟ್ಟಲು, ಚಿಕ್ಕ ಜಾಗಟೆಯಂತಿರುವ ಮಟ್ಟಸವಾದ ಮೇಲುತಾಳ, ಮೇಲುತಾಳಕ್ಕೆ ಸೇರಿದಂತೆ ಹಿಡಿದುಕೊಳ್ಳಲು ಮಾಡಿಕೊಂಡ ಗೊಂಡೆವಾದ ಕಲಾತ್ಮಕ ಗುರಿ. ಇವು ಕಂಸಾಳೆಯ ಮುಖ್ಯ ಭಾಗಗಳು. ಬಟ್ಟಲನ್ನು ಮೇಲುಮುಖವಾಗಿ ಎಡ ಅಂಗೈ ಮೇಲೆ ಇರಿಸಿಕೊಂಡು ಬಲಗೈಯಲ್ಲಿ ಹಿಡಿದ ಮೇಲುತಾಳವನ್ನು ಅದರ ಮೇಲೆ ಕಟ್ಟುತ್ತಾರೆ. ಈ ನಾದದ ಹಿನ್ನೆಲೆಯಲ್ಲಿ ಗುಡ್ಡರು ಹಾಡುತ್ತಾರೆ. ವೃತ್ತಿ ಗಾಯಕರು ಬಳಸುವ ವಾದ್ಯಗಳಲ್ಲೆಲ್ಲ ಕಾಣಿಕೆ ಪಡೆಯುವ ಪಾತ್ರೆಯಾಗಿಯೂ ಬಳಕೆಯಾಗುವ ಏಕಮಾತ್ರ ಸಾಧನ ಕಂಸಾಳೆ. ಗುಡ್ಡರು ಕಾಣಿಕೆಯನ್ನು ಸ್ವೀಕರಿಸುವಾಗ ಕಂಸಾಳೆಯ ಬಟ್ಟಲನ್ನು ಮಾತ್ರ ಮುಂದೆ ಒಡ್ಡಿ ಆ ಪಡೆದು ಅನಂತರ ಜೋಳಿಗೆ ಸುರಿದುಕೊಳ್ಳುತ್ತಾರೆ. ಇದೊಂದು ಪವಿತ್ರ ಸಾಧನವಾದ್ದರಿಂದ ಅರ್ಪಿಸುವ ಕಾಣಿಕೆ ಮಲೆಯ ಮಹದೇಶ್ವರನಿಗೆ ಸಮರ್ಪಿತವಾದಂತೆಯೇ ಎಂಬ ಭಾವನೆ ಗುಡ್ಡನಿಗೂ ದಾನಿಗೂ ಇರುತ್ತದೆ. ಕಂಸಾಳೆಯ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಅದನ್ನು
ಉಡ್ಡರು ದಾನಿಗಳು ಭಾವಿಸುತ್ತಾರೆ. ಉಡ್ಡರು ಅದನ್ನು ಪೂಜಿಸುತ್ತಾರೆ. ಕೈಗೆತ್ತಿಕೊಳ್ಳುವ ಮೊದಲು ಎಳಮೆಲೆ ಎತ್ತಯ್ಯ ನಮ್ಮಪ್ಪಾಜಿ ನಮಾಯಿಕಾರ ಮಹಾದೇವ ನಿನ್ನ ಪಾದವಿ ಗತಿ ಕಾಣಪ್ಪ ಶರಣ ಶರಣಾರ್ಥಿ ಎಂದು ನಮಸ್ಕರಿಸಿ ಕಣ್ಣಿಗೊತ್ತಿಕೊಂಡು ಆನಂತರ ಬಾರಿಸಲು ಪ್ರಾರಂಭಿಸುವರು. ಭಜನೆ ಹಾಗೂ ಜಾತ್ರೆಗಳ ಸಂದರ್ಭದಲ್ಲಿ ಬಿಡಿ ಹಾಡುಗಳನ್ನು ಹೇಳಿಕೊಳ್ಳಲು ಮಾತ್ರವಲ್ಲದೆ ವಿಶೇಷ ಸಂದರ್ಭ ಹಾಗೂ ಹಬ್ಬ ಆಚರಣೆಗಳಲ್ಲಿ ಮೇಳವನ್ನು ನಡೆಸಲು ಹಾಗೂ ಪೀಸು ಕಂಸಾಳೆ ನೃತ್ಯದಲ್ಲಿ ಹಾಡಲು ಕೊಡಿಯಲು ಕಂಸಾಳೆಯನ್ನು ಬಳಸುತ್ತಾರೆ. ಸಾಮಾನ್ಯವಾಗಿ ದೇವರ ಗುಡ್ಡರು ಸಾಂಪ್ರದಾಯಿಕವಾದ ವೇಷಭೂಷಣಗಳನ್ನು ಧರಿಸಿ ಎತ್ತರವಾದ ರಂಗದಲ್ಲಿ ಕುಳಿತು ಕಥೆ ಮಾಡುತ್ತಾರೆ. ಇದನ್ನು ನಡೆಸಲು ಕೊನೆ ಪಕ್ಷ ಮೂವರು ಗುಡ್ಡದಾರಾದರೂ ಇರಬೇಕು. ಮೇಳದಲ್ಲಿ ಏಕತಾರಿ ದಮ್ಮಡಿಗಳನ್ನು ಹಿಮ್ಮೇಳದವರು ಬಳಸುತ್ತಾರೆ. ಮುಖ್ಯ ಗುಡ್ಡ ಹಿಮ್ಮೇಳಗಾರ ಕಂಸಾಳೆಯನ್ನು ಹಿಡಿಯವರು, ಉಳಿದವರು ತಾಳದ ಗತ್ತಿಗೆ ತಕ್ಕಂತೆ ವಿವಿಧ ಮಟ್ಟಗಳಲ್ಲಿ ಆಡುತ್ತಾರೆ. ಗತ್ತಿಗೆ ತಕ್ಕಂತೆ ತಾಳಕ್ಕೆ ಅನುಗುಣವಾಗಿ ಕಥೆಯನ್ನು ಪದ್ಯ ರೂಪದಲ್ಲಿ ನಡುನಡುವೆ ವಿಶೇಷವಾಗಿ ವಚನದಲ್ಲಿ ನಿರೂಪಿಸಲಾಗುತ್ತದೆ. ಇದು ವಿಶಿಷ್ಟವಾದ ಪದ್ಯಗಂಧಿಯಾದ ಗದ್ಯ. ವಚನವನ್ನು ಪ್ರಧಾನ ಗಾಯಕ ನಿರೂಪಿಸುತ್ತಿರುವಾಗ ಅದರ ಪ್ರತಿ ಸಾಲಿನ ಅಂತ್ಯದಲ್ಲಿ ಸೊಲ್ಲಿನವರು ಹೌದೌದು ಶಿವ ಶಿವ ಮಹಾದೇವ ಹುಂ ಮುಂತಾಗಿ ದನಿ ಕೂಡುತ್ತಿದ್ದು ಇದು ಕಥಾವಾಹಿನಿ ನಿರ್ಗಳವಾಗಿ ಅರಿಯಲು ಪೋಷಕವಾಗಿರುತ್ತದೆ. ಒಂದೊಂದು ಪುಟ್ಟಪಾದದ ಅಂತ್ಯದಲ್ಲಿ ಕಂಸಾಳೆಯನ್ನು ಬಾರಿಸುತ್ತಾ ಕಥಾ ನಿರೂಪಣೆಗೆ ಚೈತನ್ಯವನ್ನು ತುಂಬಿಕೊಳ್ಳುವರು. ಹೆಜ್ಜೆ ಹೆಜ್ಜೆಗೂ ಕಂಸಾಳೆಯ ಮಿಡಿತ ಅದರ ಜೊತೆಯಲ್ಲಿ ಸಾಗುವ ವಿಸ್ತಾರ ಗದ್ಯಕಥನ ಆಕರ್ಷಕ ಹಾಗೂ ಮನಮೋಹಕ. ದೇವರಗುಡ್ಡರು ಜನಪದ ಮಹಾಕಾವ್ಯಗಳಲ್ಲೊಂದಾದ ಮಲೆ ಮಹದೇಶ್ವರ ಕಥೆಯನ್ನು ಪ್ರಧಾನವಾಗಿ ಆಡುತ್ತಾರೆ. ಇದಲ್ಲದೆ ಪಿರಿಯಪಟ್ಟಣದ ಕಾಳಗ ಸಾರಂಗಂಧರ ಬಿಳಿಗಿರಿ ರಂಗಸ್ವಾಮಿ ಬೆಟ್ಟದ ಚಾಮುಂಡಿ ಬಾಲನಾಗಮ್ಮ ಮುಡುಕುತೊರೆ ಮಲ್ಲಪ್ಪ ಕೂಳೂರು ಕೊಡಗೂಸು ಮೊದಲಾದ ಲೌಕಿಕ ಧಾರ್ಮಿಕ ಹಾಗೂ ಐತಿಹಾಸಿಕ ಕಥೆಗಳನ್ನು ಆಡುತ್ತಾರೆ. ಮಂಟಸ್ವಾಮಿ ಕಾವ್ಯವನ್ನು ಅದರಲ್ಲೂ ಸಿದ್ದಪ್ಪಾಜಿ ಸಂಬಂಧಿಸಿದ ಭಾಗವನ್ನು ಕಂಸಾಳೆ ಗತ್ತಿಗೆ ಅಳವಡಿಸಿಕೊಂಡು ಹಾಡುತ್ತಾರೆ. ಬಿಸ್ ಕಂಸಾಳೆ ದೇವರಗುಡ್ಡರ ವಿಶಿಷ್ಟ ನೃತ್ಯ ಕರ್ನಾಟಕ ಜನಪದ ನೃತ್ಯಗಳಲ್ಲಿ ಅಪೂರ್ವವಾದುದು. ಇದರಲ್ಲಿ ತಾರ್ಬಟ್ಲು ತಟ್ಬಟ್ಲು ಮುಂತಾದ ಬಗೆಗಳಿವೆ. ನಾಲ್ಕು ಮಂದಿ ಗುಡ್ಡರು ಒಂದು ಕಡೆ ನಿಂತು ಲಿಂಗಬ್ಬ ಮುದ್ದು ಲಿಂಗಬ್ಬ ನಮ್ಮ ಮುದ್ದು ಮಾದಯ್ಯರ ಲಿಂಗಬ್ಬ ಎಂದು ಹಾಡುತ್ತಾರೆ. ಕಂಸಾಳೆ ಹಿಡಿದ ಗುಡ್ಡ ತಾಳಕ್ಕೆ ತಕ್ಕಂತೆ ವಿವಿಧ ವಿನ್ಯಾಸಗಳಲ್ಲಿ ಬಾರಿಸುತ್ತಾ ಕುಣಿಯುತ್ತಾನೆ. ತಲೆಯ ಮೇಲೆ ಬೆನ್ನ ಹಿಂದೆ ಕಾಲ ಕೆಳಗೆ ಕುಳಿತು ನಿಂತು ಬಾಗಿ ಬಳುಕಿ ತೀವ್ರಗತಿಯಲ್ಲಿ ನರ್ತಿಸುವ ಭಂಗಿ ಆಕರ್ಷಕ ಹಾಗೂ ಅದ್ಭುತ. ಒಮ್ಮೊಮ್ಮೆ ಇಬ್ಬರು ಗುಡ್ಡರು ಕರೆದು ನರ್ತಿಸುವುದುಂಟು. ಒಬ್ಬರ ಕಂಸಾಳೆಗೆ ಮತ್ತೊಬ್ಬರು ಕುಟುತ್ತಾ ಕುಣಿಯುವ ವೈಖರಿ ಆಕರ್ಷಕವಾಗಿರುತ್ತದೆ. ಡೊಳ್ಳು ಕುಣಿತ ಡೊಳ್ಳು ಕುಣಿತ ಜನಪದ ಕಲೆಗಳಲ್ಲಿ ವಿಶಿಷ್ಟವಾದುದು. ಇದು ವಾದ್ಯ ಪ್ರಧಾನ ಕಲೆ. ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಹಾಲುಮತ ಸಮುದಾಯದ ಕುಣಿತ. ಡೊಳ್ಳು ಚರ್ಮವಾದ್ಯ ಪೊಳ್ಳು ಪಂಗಡದ ಎರಡೂ ಬಾಯಿಗಳಿಗೆ ತೊಗಲು ಒದಿಸಿದ ಎರಡು ಪರಡೆಗಳನ್ನಿಟ್ಟು ಹಗ್ಗದಿಂದ ಬಿಗಿದಿರುತ್ತಾರೆ. ಇದನ್ನು ಎರಡು ಕೈಗಳಿಂದ ಬಾರಿಸಬಹುದು. ಬಲಗೈಯಲ್ಲಿ ಬಾರಿಸುವ ಗುಣಿ ಇರುತ್ತದೆ. ಗುಣಿಯಿಂದ ಬಾರಿಸಿದ ಗತಿಗೆ ಹೊಂದಿಕೆಯಾಗದಂತೆ ಎಡಗೈಯಿಂದ ಚಾಪು ಹಾಕಲಾಗುತ್ತದೆ. ಬ್ರಹ್ಮದೇವರ ಬ್ರಹ್ಮಪಲ್ಲಕ್ಕಿ ಉತ್ಸವ ಕಾಲಕ್ಕೆ ಡೊಳ್ಳು ಬಾರಿಸುತ್ತಾರೆ. ಸಾಮಾನ್ಯವಾಗಿ ಡೊಳ್ಳು ಬಾರಿಸುವವರು ದೇಹದ ಮೇಲುಭಾಗಕ್ಕೆ ಕರಿಯ ಕಂಬಳಿಯನ್ನು ಸೊಂಟದ ಭಾಗಕ್ಕೆ ಮೊಳಕಾಲು ಮೇಲೆ ಬರುವಂತೆ ಕಚ್ಚೆ ಪಂಚೆಯನ್ನು ಉಡುತ್ತಾರೆ. ಕೆಲವೊಮ್ಮೆ ಹುಲಿಯ ಚರ್ಮದ ರೀತಿಯ ಉಡುಪನ್ನು ಧರಿಸುತ್ತಾರೆ. ಕುಣಿತದ ಕಾಲಕ್ಕೆ ವಾದ್ಯಗಾರರು ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ಗರಿ ಅಂಗಿ ಟೊಪ್ಪಿಗೆ ತೊಡುವರು. ಎರಡು ಕೈಗಳಲ್ಲೂ ಅದೇ ಬಣ್ಣದ ಕರವಸ್ತ್ರ ಹಿಡಿದಿರುತ್ತಾರೆ. ಕುಣಿತಕ್ಕೆ ಹಿನ್ನೆಲೆಯಾಗಿ ಡೊಳ್ಳು ತಾಳ ಮತ್ತು ಕೊಳಲು ಇರುತ್ತವೆ. ಶ್ರಾವಣ ಸೋಮವಾರ ಅಮಾವಾಸ್ಯೆಯ ದಿನ ಮತ್ತು ಯುಗಾದಿಯಂದು ಪಲ್ಲಕ್ಕಿ ಉತ್ಸವ ತರುವಾಯ ಬ್ರಹ್ಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ನಡೆಯುತ್ತದೆ. ಅದರಂತೆ ಭಕ್ತರು ದೇವರ ಮುಮ್ಮೇಳದವರಾಗಿ ಒಬ್ಬರು ಡೊಳ್ಳು ಬಾರಿಸುತ್ತಾ ಹಾಡು ಹೇಳುತ್ತಾರೆ. ಹಿಮ್ಮೇಳದಲ್ಲಿ ಹಲವಾರು ತಾಳ ಮತ್ತು ಕೊಳಲು ಬಾರಿಸುತ್ತಾ ಹಿಮ್ಮೇಳದವರು ಹೇಳಿಕೊಟ್ಟ ಹಾಡಿನ ಭಾಗವನ್ನು ಹೇಳುತ್ತಾರೆ. ಸಾಮಾನ್ಯವಾಗಿ ಹಾಡಿನ ವಿಷಯ ದೈವ ಮಹಿಮೆ ಅಥವಾ ದೈವಭಕ್ತರ ಕಥೆಯಾಗಿರುತ್ತದೆ. ಈ ಕಥನ ಕವನಕ್ಕೆ ರಗಡೆಯ ತಕ್ಕ ದಾಟಿ ಡೊಳ್ಳಿನ ಹಾಡು ಹೀಗೆ ಆರಂಭವಾಗುತ್ತದೆ. ಸ್ವಾಮಿ ನಮ್ಮಯ್ಯ ದೇವರು ಬಂದಾನ ಬನ್ನಿರೆ, ಗುರುವೇ ನಮ್ಮಯ್ಯ ದೇವರು ಬಂದಾನ ಬನ್ನಿರೆ. ಬೀರೇಶ್ವರ ಹಾಡು ಬಹಳ ಹಿಂದಿನಿಂದಲೂ ಭಕ್ತರು ಮೌಖಿಕವಾಗಿ ಜತನವಾಗಿ ಕಾಯ್ದುಕೊಂಡು ಬಂದಿರುವ ಉತ್ತಮ ಕಾವ್ಯಗೀತೆ. ಡೊಳ್ಳಿನ ಹಾಡುಗಳು ಬಹಳ ಮುಖ್ಯವೆಂದು ಅದಕ್ಕೆ ಬೀರದೇವರೇ ಬೆನ್ನತಾರವೆಂದು ಸಾರಿ ಸಕಲ ಜನರಿಗೆ ಸುಖವಾಗಲೆಂದು ಸಂದೇಶ ನೀಡುತ್ತವೆ. ಡೊಳ್ಳು ಕುಣಿತದಲ್ಲಿ ಹಲವಾರು ಕಸರತ್ತುಗಳೇ ಅಲ್ಲದೆ ಕುದುರೆ ಕುಣಿತ, ಕೋಲು ಕುಣಿತ, ಸಾರು ಕುಣಿತ, ಉಚ್ಚಳ್ಳು ಬಡಿತ, ಕೈಬಾರಿಕೆ, ಒಂದು ಹೆಜ್ಜೆ ಎರಡು ಹೆಜ್ಜೆ ಕುಣಿತ,
ಜೋಡು ಸಾಲಿನ ಜಿಗ್ಗಿನ ಕೈ ಮೊದಲಾದ ವೈವಿಧ್ಯ ಕುಣಿತಗಳಿವೆ. ಬೀರಪ್ಪನ ಡೊಳ್ಳು ಎಂದೇ ಬೆಳೆದು ಬಂದ ಈ ಅದ್ಭುತ ಪ್ರದರ್ಶನ ಕಲೆ ಇಂದು ಧಾರ್ಮಿಕತೆಯ ಆವರಣದಿಂದ ಹೊರಬಂದು ಲೌಕಿಕ ಉತ್ಸವಗಳಿಗೆ ತೆರೆದುಕೊಂಡಿದೆ. ಯಕ್ಷಗಾನ ಯಕ್ಷಗಾನ ನೃತ್ಯ ಪ್ರಧಾನ ಕಲೆ. ಪ್ರಾರಂಭದಲ್ಲಿ ದೇಸಿ ಕಲೆಯಾಗಿದ್ದು ಆನಂತರ ಶಾಸ್ತ್ರ ಚೌಕಟ್ಟಿಗೆ ಒಳಪಟ್ಟಿದೆ. ಇದು ಪ್ರೇಕ್ಷಕರನ್ನು ಮಂತ್ರಮುಗ್ಧನಾಗಿಸುವ ಅಪೂರ್ವ ಶಕ್ತಿಯ ಕಲೆ. ಯಕ್ಷಗಾನದಲ್ಲಿ ಪ್ರಾದೇಶಿಕ ಪ್ರಭೇದಗಳಿವೆ. ಅದರಲ್ಲಿ ಮುಖ್ಯವಾದ ಮೂರು ಶೈಲಿಗಳು ತೆಂಕುತಿಟ್ಟು, ಬಡಗುತಿಟ್ಟು ಮತ್ತು ಬಡಬಡಗುತಿಟ್ಟು. ಯಕ್ಷಗಾನಕ್ಕೆ ದಶಾವತಾರ, ಬಯಲಾಟ, ಭಾಗವತಾರಾಟ ಎಂಬ ಹೆಸರು ಇವೆ. ಸಾಮಾನ್ಯವಾಗಿ ಬಯಲಾಟ ಪ್ರದರ್ಶಿಸುವುದು ಹಳ್ಳಿಯ ಬಯಲಿನಲ್ಲಿ, ಆದ್ದರಿಂದ ಅದು ಬಯಲಾಟ. ಯಕ್ಷಗಾನ ಕಲಿಸುವನೇ ಭಾಗವತನಾದ್ದರಿಂದ ಭಾಗವತಾರಾಟ ಎಂಬ ಹೆಸರು ಬಂದಿದೆ. ಗೀತಾ ಕುಣಿತ, ವೇಷಭೂಷಣ, ಮಾತುಗಾರಿಕೆ, ವಾದ್ಯ ಇವು ಬಯಲಾಟ, ಮ್ಯಾಳ ಅಥವಾ ಅಟ್ಟದಾಟ ಪಂಚಾಂಗಗಳು. ಆಟ ಆಡಿಸುವ ಸ್ಥಳ ರಂಗಸ್ಥಳ. ಆರಂಭದ ಕಾಲದಲ್ಲಿ ಬಿದಿರು ಅಥವಾ ಕಂಬಗಳನ್ನು ಕಟ್ಟಿ ಮಾವಿನ ತೋರಣಗಳಿಂದ ಅಲಂಕರಿಸುತ್ತಿದ್ದರು. ಈಗ ಸಿದ್ಧಪಡಿಸಿದ ರಂಗಸ್ಥಳದಲ್ಲಿ ಪ್ರದರ್ಶನ ನಡೆಸುವುದು. ಹಿಮ್ಮೇಳದವರಿಗೆ ಆಸನ ವ್ಯವಸ್ಥೆ ಇರುತ್ತದೆ. ತೆಂಕುತಿಟ್ಟಿನ ಚಂಡೆ ವಾದಕನಿಗೆ ಆಸನ ವ್ಯವಸ್ಥೆ ಇರುವುದಿಲ್ಲ. ಪಾತ್ರಧಾರಿಗಳಿಗೆ ಒಂದು ಸಿಂಹಾಸನವಿರುತ್ತದೆ. ಬಡಗುತಿಟ್ಟಿನಲ್ಲಿ ಇದರ ಬದಲಿಗೆ ರಥದ ಆಕೃತಿಯ ಆಸನವನ್ನು ಸಾಂಪ್ರದಾಯಿಕವಾಗಿ ಬಳಸುತ್ತಿದ್ದರು. ಹಿಮ್ಮೇಳದ ಪ್ರಮುಖ ವಾದ್ಯ ಪರಿಕರಗಳೆಂದರೆ ಚಂಡೆ, ಮದ್ದಳೆ, ಶ್ರುತಿ, ತಾಳ ಅಥವಾ ಜಾಗಟೆ. ಯಕ್ಷಗಾನದಲ್ಲಿ ಬಳಸುವ ವೇಷಭೂಷಣಗಳು ತಿಟ್ಟು ಮತ್ತು ಪಾತ್ರಕ್ಕನುಗುಣವಾಗಿ ವೈವಿಧ್ಯಮಯವಾಗಿರುತ್ತವೆ. ತೆಂಗಿನ ಅರ್ಥಗಾರಿಕೆ ಪ್ರಾಧಾನ್ಯ ಇದ್ದು ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಗಿರಿಕಿ ಒಡೆಯುವುದು ಇದರ ವೈಶಿಷ್ಟ್ಯ. ಬಡಗಿನಲ್ಲಿ ಕುಣಿತ ಹಾಗೂ ಅಭಿನಯಕ್ಕೆ ಪ್ರಾಧಾನ್ಯ ಇದ್ದು ಚಕ್ರಮಂಡಿ ಕುಣಿತವಿರುತ್ತವೆ. ಹಾಡುಗಾರಿಕೆ ಹಾಗೂ ಕುಣಿತ ಯಕ್ಷಗಾನದ ಪ್ರಮುಖ ಅಂಗಗಳು. ಕುಣಿತಕ್ಕೆ ತಕ್ಕಂತೆ ಅಭಿನಯ, ಚಿಕಿತ, ಸಂಭಾಷಣೆ, ಉಬ್ಬುಗಳ ಚಲನೆ ಪ್ರೇಕ್ಷಕರನ್ನು ತನ್ಮಯಗೊಳಿಸುತ್ತದೆ. ಇದರಲ್ಲಿ ನವರಸಗಳ ಅಭಿವ್ಯಕ್ತಿಗೆ ಅವಕಾಶವಿದೆ. ರಾಮಾಯಣ, ಮಹಾಭಾರತ ಮತ್ತು ಭಾಗವತದ ಪ್ರಸಂಗಗಳನ್ನು ಆಡಲಾಗುತ್ತದೆ. ಸಾಮಾನ್ಯವಾಗಿ ಕಾಳಗ, ಸಂಹಾರ ಮತ್ತು ಕಲ್ಯಾಣಗಳಿಗೆ ಸಂಬಂಧಪಟ್ಟ ಪ್ರಸಂಗಗಳ ಹೆಚ್ಚು. ಕಾಳಗವಿಲ್ಲದೆ ಯಕ್ಷಗಾನವಾಗಲಿ ಬಯಲಾಟವಾಗಲಿ ಇಲ್ಲ. ರಂಗಸ್ಥಳ ಸಮೀಪವಿರುವವೇ ನೇಪಥ್ಯವೆ ಚೌಕಿ ಅಥವಾ ಬಣ್ಣದ ಮನೆ. ಭಾಗವತರು ಹಿಮ್ಮೇಳ ಹಾಗೂ ಪಾತ್ರಧಾರಿಗಳೊಂದಿಗೆ ಇಲ್ಲಿಗೆ ಆಗಮಿಸುತ್ತಾರೆ. ಪಾತ್ರಧಾರಿಗಳು ತನ್ನ ಬಣ್ಣಗಳನ್ನು ತಾವೇ ಹಚ್ಚಿಕೊಳ್ಳುತ್ತಾರೆ. ಮೊದಲು ಚೌಕಿಯಲ್ಲಿ ಗಣಪತಿ ಪೂಜೆ ನಡೆಯುತ್ತದೆ. ತದನಂತರ ಕೋಡಂಗಿಗಳು ರಂಗ ಪ್ರವೇಶಿಸುವರು. ಗಣಪತಿ ಸ್ತುತಿಯ ಬಳಿಕ ವಿಷ್ಣು, ಪರಮೇಶ್ವರ, ದುರ್ಗೆ ಮೊದಲಾದ ದೇವತೆಗಳ ಸ್ತುತಿಗಳನ್ನು ಭಾಗವತರು ಮಾಡುತ್ತಾರೆ. ಹಾಡಿನ ಅನಂತರ ಭಾಗವತರಿಂದ ಸಂಭಾವನೆ, ಅನಂತರ ಕೊಡಂಗಿಗಳ ಕುಣಿತ ಕುಪ್ಪಳಿಸಿ ಪ್ರೇಕ್ಷಕರನ್ನು ರಂಜಿಸುತ್ತಾರೆ. ಅನಂತರ ಬಾಲಗೋಪಾಲರ ಆಗಮನ ಹಾಗೂ ಸ್ತ್ರೀವೇಷಗಳ ಕುಣಿತ. ಪುರುಷರೇ ಸ್ತ್ರೀವೇಷ ಹಾಕುವುದು ಯಕ್ಷಗಾನದ ವೈಶಿಷ್ಟ್ಯ. ಯಕ್ಷಗಾನದ ಪೂರ್ವರಂಗ ಎಂದು ಕರೆಯಲಾಗುವ ಬಾಲಗೋಪಾಲ ಸ್ತ್ರೀ ವೇಷಗಳ ಉದ್ದೇಶ ಮುಂದಿನ ಕಥಾ ಪ್ರಸಂಗಕ್ಕೆ ಪ್ರೇಕ್ಷಕರನ್ನು ಮಾನಸಿಕವಾಗಿ ಅಣಿಗೊಳಿಸುವುದೇ ಆಗಿದೆ. ಪೂರ್ಣ ದೇಶವತ ಸ್ತುತಿಯ ಆದ ನಂತರ ಅಂದಿನ ಪ್ರಸಂಗಕ್ಕೆ ಸಂಬಂಧಿಸಿದಂತೆ ಒಡ್ಡೋಲಗ ಪ್ರಾರಂಭವಾಗುತ್ತದೆ. ಪಾತ್ರರಾಳಿಗೂ ಭಾಗವತರಿಗೆ ಅನಂತ ರಂಗಸ್ಥಳ ಹೊಂದಿಸಿ ಕುಣಿದು ತಮ್ಮ ಸಾಮರ್ಥ್ಯ ಪ್ರದರ್ಶಿಸುವುದು. ಕೃಷ್ಣಾರ್ಜುನ ಕಾಳಗ, ಕರ್ಣಾರ್ಜುನ ಕಾಳಗ, ಬಬ್ರುವಾಹನ ಕಾಳಗ, ಸುಧಾನುರ್ಜನ ಕಾಳಗ ಮೊದಲಾದ ವೀರಗಾಸೆ ಪ್ರಧಾನವಾದಗಳು. ಚಂದ್ರಾವಳಿ ವಿಲಾಸ, ರತಿ ಕಲ್ಯಾಣ, ರತ್ನಾವತಿ ಕಲ್ಯಾಣ ಮೊದಲಾದವು ಶೃಂಗಾರ ಈ ರಸ ಪ್ರಸಂಗ ಪ್ರಧಾನ ಪ್ರಸಂಗಗಳು. ಇವಲ್ಲದೆ ಪ್ರಸಿದ್ಧ ಕ್ಷೇತ್ರ ಮಹಾತ್ಮಗಳಿವೆ. ಯಕ್ಷಗಾನ ಎಲ್ಲ ಪ್ರಸಂಗಗಳಲ್ಲೂ ಹಾಸ್ಯ ಕಂಡುಬರುತ್ತದೆ. ವಿಡಂಬನೆ ಕೂಡ ಹಾಸ್ಯದ ಒಂದು ಅಂಗ. ಅದರಲ್ಲಿ ಹನುಮಾನಾಯಕ, ಕುಬ್ಜೆ, ಚಾರಕ, ವನಪಾಲಕ ಮೊದಲಾದ ಪಾತ್ರಗಳಲ್ಲಿ ಹಾಸ್ಯ ಕಾಣಿಸಿಕೊಳ್ಳುವುದು. ಯಕ್ಷಗಾನದಲ್ಲಿ ತುಂಬ ಕಲಾತ್ಮಕವಾದ ಬಣ್ಣದ ವೇಷ. ಇಂತಹ ಬೃಹತ್ ವೇಷಗಳು ಸಾಮಾನ್ಯವಾಗಿ ಬರುವುದು ನಡುರಾತ್ರಿಯಲ್ಲಿ. ರಾಕ್ಷಸ ವೇಷಗಳು ಒಮ್ಮೊಮ್ಮೆ ಪ್ರೇಕ್ಷಕರ ಮಧ್ಯದಿಂದ ರಂಗ ಪ್ರವೇಶಿಸುತ್ತುಂಟು. ಈ ಪಾತ್ರ ಪ್ರವೇಶಿಸುವಾಗ ಎರಡೂ ಬದಿಗೆ ದೇವಟಿಗಳನ್ನು ಹಿಡಿದು ಪುಡಿಗಳನ್ನು ಎರಚಿ ಜ್ವಾಲೆ ಇಬ್ಬಿಸಿ ಭಯಾನಕ ವಾತಾವರಣವನ್ನು ಸೃಷ್ಟಿಸುತ್ತಾರೆ. ಚಂಡೆಯ ಬಡಿತ, ರಾಕ್ಷಸರ ಕೂಗು ಅರೆನಿದ್ರೆಯಲ್ಲಿರುವ ಪ್ರೇಕ್ಷಕರನ್ನು ಬಡಿದೆಬ್ಬಿಸುತ್ತದೆ. ಪ್ರಧಾನ ಪಾತ್ರಗಳು ಭಾಗವತರ ಮೂಲಕ ತಮ್ಮ ಪರಿಚಯವನ್ನು ಮಾಡಿಕೊಳ್ಳುತ್ತವೆ.
ಯಕ್ಷಗಾನ ಜನರಲ್ಲಿ ಧಾರ್ಮಿಕ ಮತ್ತು ನೀತಿ ಪ್ರಜ್ಞೆಗಳನ್ನು ಬೆಳೆಸುವುದು ಸಹಕಾರಿಯಾಗಿದೆ. ಯಕ್ಷಗಾನ ಪ್ರಸಂಗ ರಚಿಸುವವರು ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲಕ ತತ್ವಗಳನ್ನು ಪ್ರಸಂಗಗಳಲ್ಲಿ ಅಳವಡಿಸುತ್ತಾರೆ. ಕೃತಿಕಾಲ ಪರಿಚಯ. ಪ್ರಸ್ತುತ ಜನಪದಗಳ ವೈಭವ ಜನಪದ ಗದ್ಯ ಭಾಗವನ್ನು ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಪ್ರಕಟಿಸಿರುವ ಜನಪದ ವಿಷಯ ವಿಶ್ವಕೋಶ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಕರ್ನಾಟಕ ಹೊರತಂದಿರುವ ವಿಷಯ ಸಂಪಾದಕರಣ ಸಂಪನ್ಮೂಲ ಸಾಹಿತ್ಯ ಕನ್ನಡ ಭಾಷೆ ಕೃತಿಯಲ್ಲಿರುವ ಸಂಪನ್ಮೂಲದ ಆಧಾರದಲ್ಲಿ ಗದ್ಯ ಭಾಗವನ್ನು ನಿಗದಿಪಡಿಸಲಾಗಿದೆ. ವಿದ್ಯಾರ್ಥಿಗಳೇ, ಈಗ ನಾನು ಗದ್ಯಪಾಠ ಜನಪದಗಳ ವೈಭವವನ್ನು ನಾನು ಪೂರ್ಣ ಓದಿಯಾಗಿ ಓದಿದ್ದೇನೆ. ಈಗ ನಾವು ಈ ಗದ್ಯಪಾಠದ ಬಗ್ಗೆ ಕೆಲವಾರು ಸುಮಾರು ಇದರಲ್ಲಿ 4-5 ಭಾಗಗಳನ್ನು ಬಿಟ್ಟಿದ್ದಾರೆ ಜನಪದ ಕಲೆಗಳು. ಇದ್ರ ಬಗ್ಗೆ ನಾವು ಒಂದೊಂದು ವಿವರಣೆಯನ್ನು ನೋಡ್ತಾ ಹೋಗೋಣ. ವೀರಗಾಸೆ. ವೀರಗಾಸೆ ಇದು ಶೈವ ಸಂಪ್ರದಾಯದ ಧಾರ್ಮಿಕ ವೀರನೃತ್ಯ. ಶೈವ ಅಂತಂದರೆ ಇದು ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಬರುವ ಒಂದು ಪಂಗಡ. ಇದರ ಒಂದು ವೀರನೃತ್ಯವಾಗಿರುತ್ತದೆ. ಸಾಮೂಹಿಕವಾಗಿ ನೃತ್ಯವನ್ನು ಕರ್ನಾಟಕದ ಜನಪದ ಕಲೆ ಕರ್ನಾಟಕದಲ್ಲಿ ಕಂಡುಬರುವ ಒಂದು ಜನಪದ ಕಲೆಯಾಗಿರುತ್ತದೆ. ಇದರಲ್ಲಿ 30 ಮಂದಿ ಇರುವುದನ್ನು ನಾವು ಭಾಗವಹಿಸಿರುವುದನ್ನು ಕಾಣಬಹುದಾಗಿದೆ. ಇಲ್ಲಿ ಪಂಚವಾದ್ಯ, ಪಂಚ ಅಂದರೆ 5 ವಾದ್ಯಗಳು ಇರ್ತಾವಂತೆ. ತಾಳ, ಶ್ರುತಿ, ಚಮಾಳ, ಓಲಗ, ಕರಡೆ ಇವನ್ನು ಬಳಸಿ ವಾದ್ಯವನ್ನು ಮಾಡ್ತಾರಂತೆ ವಿದ್ಯಾರ್ಥಿಗಳೇ. ಕರಡೆ ಕುಣಿತದಲ್ಲಿ ಅನಿವಾರ್ಯ ವಾದ್ಯ ಎನಿಸಿದೆ. ಕರಡೆ ಕುಣಿತದಲ್ಲಿ ಇದು ಅನಿವಾರ್ಯವಾಗಿ ವಾದ್ಯ ಮಾಡುವ ಒಂದು ವಿಶೇಷತೆಯನ್ನು ಕಾಣಬಹುದಾಗಿದೆ. ವೀರಗಾಸ ಕುಣಿತವರು ವೇಷಭೂಷಣವನ್ನು ತಿಳ್ಕೊಳ್ತಾ ಹೋಗೋಣ. ಬಿಳಿ ಪಂಚೆಯನ್ನು ಉಟ್ಟಿರ್ತಾರಂತೆ, ಅದು ಬೀರಗಚ್ಚಿ ಧರಿಸಿರ್ತಾರಂತೆ. ತಲೆಗರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲನ್ನು ತೊಟ್ಟಿರ್ತಾರಂತೆ. ಕಾವಿ ಬಣ್ಣದ ಕಾಸಿಯಂಗಿ ಹಾಕಿಕೊಂಡಿರ್ತಾರೆ. ಕೊರಳಲ್ಲಿ ರುದ್ರಾಕ್ಷಿ ಸರವನ್ನು ಹಾಕಿಕೊಂಡಿರ್ತಾರೆ. ಹಣೆ ವಿಭೂತಿ, ಕರ್ಣ ಕುಂಡಲ, ಕರ್ಣ ಅಂದರೆ ಕಿವಿಗೆ, ಕುಂಡ ಕಿವಿಗೆ ಹಾಕೊಂಡಿರ್ತಂಥ ಮಾಲೆಗಳನ್ನು, ಸೊಂಟಪಟ್ಟಿಯನ್ನು ಕಟ್ಕೊಂಡಿರ್ತಾರಂತೆ. ಬೀಚುಗತ್ತಿ, ಕತ್ತಿಯ ರೂಪದಲ್ಲಿ ಇರುವಂಥ ಒಂದು ಕತ್ತಿಯನ್ನು ಹಾಕೊಂಡಿದ್ದ ಕಾಲಿಗೆಜ್ಜೆಯನ್ನು ಹಾಕೊಂಡು ಕುಣಿಯುವುದು ಇವರ ಒಂದು ವೀರಗಾಸೆ ಕುಣಿತದ್ದು ವಿಶೇಷವಾಗಿರುತ್ತದೆ. ಕುಣಿಬೇಕಾದ್ರೆ ಇವರು ಮೊದಲಿಗೆ ಅಹ ರುದ್ರ ಅಹ ದೇವ ಅಂದ್ಬಿಟ್ಟು ಹಾಡಿನೊಂದಿಗೆ ಕುಣಿತ ಪ್ರಾರಂಭ ಮಾಡ್ತಾರಂತೆ. ಒಡಪ್ಪು, ಅವ್ರು ಕೇಳುವಂಥ ಶಬ್ದ ನರ್ತನ ನೋಡೋದಕ್ಕೆ ವಿಶೇಷವಾಗಿ ಕಂಡುಬರುತ್ತಂತೆ. ಕುಣಿತ ಪ್ರಾರಂಭ ಆಗುತ್ತೆ. ಕುಣಿತದಲ್ಲಿ ವೀರಭದ್ರ ಹುಟ್ಟಿದ್ದು, ವೀರಭದ್ರ ಎನ್ನುವಂಥ ದೇವರು ಯಾವ ರೀತಿ ಹುಟ್ಟ, ಅವನ ಏನಿಗೆ ಎಲ್ಲ ಬೆಳೆದ, ಅವನ ಸಂದರ್ಭ, ಅವನ ವಿಶೇಷನೆ ವರ್ಣನೆಯನ್ನು ಹೊಳುತ್ತಾ ಹೋಗ್ತಾರಂತೆ. ವೀರಭದ್ರ ಹುಟ್ಟಿದ ರೂಪ ಎಂತು ಎಂದೊಡೆ, ಯಾವ ರೀತಿ ಹೊಗಳಬೇಕು, ಹೇಗೆ ಮಾಡಬೇಕು, ಹೆಂಗಿದ್ದ, ಮತ್ತು ಅವನ ಬಗ್ಗೆ ವರ್ಣಿಸ್ತಾ ಹೋಗ್ತಾರೆ. ಹೂವಿನ ಗಾಸೆ ಅನ್ನೋದು, ಮಂಜುಳ ಗಾಸೆ, ಬ್ರಹ್ಮಗಾಸೆ, ವಿಷ್ಣುಗಾಸೆ, ರುದ್ರಗಾಸೆ, ಮುಟ್ಟಿದ ಹೊನ್ನಾವಿಗೆ 1000 ಶಿಷ, 3000 ಶಿರ, 3000 ನಯನ, 2000 ಭುಜ, ಕೆಕ್ಕರಿಸಿದ ಕಣ್ಣು, ಜುಂಜುಮಂಡೆ ಇಂತಪ್ಪ, ಶ್ರೀ ವೀರಭದ್ರ ದೇವ್ ವೀರಭದ್ರರು ಇವರು ಓಮದ ಕುಂಡದ ಒಳಗೆ ಹೋಗಿ ಬರುತ್ತಾರಂದರೆ, ಅಂದರೆ ಈ ರೀತಿ ಹಲವಾರು ವೀರಭದ್ರ ದೇವರನ್ನ ಬಗ್ಗೆ ಅವನ ವರ್ಣನೆಯನ್ನು ಮಾಡಿಕೊಂಡು ಇವರು ಹಾಡಿನೊಂದಿಗೆ ಪ್ರಾರಂಭವನ್ನು ಮಾಡ್ತಾ ಬರ್ತಾರಂತೆ. ಮತ್ತು ಚಮಾಳ ಹಾಗೂ ಕರಡೆ ಬಡಿತ ಇವರ ಕುಣಿತಕ್ಕೆ ಸ್ಫೂರ್ತಿ, ಈ ಒಂದು ವಾದ್ಯಗಳು ಇವು ಸ್ಫೂರ್ತಿ ನೀಡ್ತಾ ಹೋಗ್ತವೆ. 4-5 ಗತಿಗಳಿರುವ ವೀರಗಾಸೆ 4-5 ಗತಿಯಲ್ಲಿ ಇವರು ನರ್ತನವನ್ನು ಮಾಡ್ತಾರಂತೆ. ಕುಣಿತದಲ್ಲಿ ಒಂದೊಂದು ಗತಿಯು ಕುಣಿತದ ಅನಂತರ ಮತ್ತೊಬ್ಬ ನರ್ತಕ ಒಬ್ಬ ನರ್ತನೆಯನ್ನು ಮಾಡ್ತಾನೆ, ಇನ್ನೊಬ್ಬ ಒಡಪ್ಪು ಹೇಳ್ತಾನೆ, ಇನ್ನೊಬ್ಬ ಏನು ಮಾಡ್ತಾನೆ ಕೆಲವರು ಹೇಳಿಕೆಗಳನ್ನು ಹೇಳ್ತಾ ಹೋಗ್ತಾನೆ. ಒಡಪ್ಪು ಮುಗಿತಿದ್ದಂತೆ ಇನ್ನೊಂದು ವಾದ್ಯವನ್ನು ಬಾರಿಸ್ತಾ ಹೋಗ್ತಾರೆ. ಹೀಗೆ ಬೋರ್ಗರಿತ ಮುಂದುವರಿತಾ ಹೋಗದಂತೆ ಗತಿಯ ಕುಣಿತ ಈ ಕುಣಿತಗಳು ಪ್ರಾರಂಭ ಆಗ್ತಾ ಹೋಗ್ತವೆ. ಒಂದು ಗತಿಯಿಂದ ಮತ್ತೊಂದಿಗೆ ಹಲವಾರು ಗತಿಯಲ್ಲಿ ಕುಣಿತವನ್ನು ಮಾಡುತ್ತಾ ಬಡಿತಗಳನ್ನು ಮತ್ತು ವೇಗನ ಹೆಚ್ಚಿಸ್ತಾ ಹೋಗುವಂಥ ವಿಶೇಷದಿಂದ ಕಾಣ್ತಾ ಹೋಗ್ತೀವಿ. ವೀರಭದ್ರ ಕುಣಿತ ಒಬ್ಬ ವ್ಯಕ್ತಿ ಕುಣಿತವಾಗಿರೋದಿಲ್ಲ. ವೀರಗಾಸೆ ಸಾಮೂಹಿಕವಾಗಿ ನರ್ತನವನ್ನು ಮಾಡ್ತಾರಂತೆ. ವೀರಭದ್ರ ಕುಣಿತಕ್ಕೆ ದಕ್ಷಿಣ ಕರ್ನಾಟಕ ಪ್ರದೇಶದಲ್ಲಿ ಲಿಂಗಬೇರ, ಲಿಂಗಧೀರ, ಲಿಂಗವೀರ ಅಂದ್ಬಿಟ್ಟು ಕುಣಿತವೆಂದು ಹೆಸರುಗಳಿವಂತೆ. ಉತ್ತರ ಕರ್ನಾಟಕದಲ್ಲಿ ಪಾರವಂತರ ಕುಣಿತವೆಂದು ಜನಪ್ರಿಯ, ಉತ್ತರದಿಂದ ಪಾರಂಗತ ಪಾರಂಪರ ಅಂದ್ಬಿಟ್ಟು ಪಾರವಂತರ ಅಂತ ಕರೀತಾರೆ ಉತ್ತರ ಕರ್ನಾಟಕದಲ್ಲಿ. ವೀರಶೈವ ಸಂಪ್ರದಾಯದವರು ವಂಶ ಪಾರಂಪರ್ಯವಾಗಿ ವೃತ್ತಿಯನ್ನು ನಡೆಸ್ಕೊಂಡು ಬಂದಿರ್ತಾರಂತೆ. ವೀರಭದ್ರ ವೇಷಧಾರಿ, ದಕ್ಷಯಾಗ, ವೀರಭದ್ರನ ಜನನ ಮತ್ತು ವೀರಭದ್ರನ ವಿಜಯ ಮುಂತಾದ ಒಂದು ವೀರಭದ್ರ ಯಾವತ್ತು ಹುಡ್ತಾ ಅವನ ವಿಜಯ ಸಾಧನೆಗಳನ್ನು ಒಡಪಿನೊಂದಿಗೆ ಹೇಳ್ತಾರಂತೆ. ಇದಕ್ಕೆ ಖಡ್ಗ ಅಂತ ಕರೀತಾರಂತೆ. ಉತ್ತರ ಕರ್ನಾಟಕದಲ್ಲಿ ಒಡಪ್ಪು ಎನ್ನುವರು, ಉತ್ತರ ಕರ್ನಾಟಕದಲ್ಲಿ ಇದನ್ನು ಒಡಪ್ಪು ಅಂತಾರಂತೆ. ಮತ್ತೊಬ್ಬ ವ್ಯಕ್ತಿ ಅಹ ಬಲರೇ ವೀರ ಅಹ ವೀರ ಎಂದು ಕಾಕು ಹೇಳುತ್ತಾ ಜಗಟೆ ಬಡಿಯುತ್ತಾ ನಿಧಾನವಾಗಿ ವೀರಭದ್ರ ಸ್ತುತಿ ತಿರುಗುತ್ತದೆ. ಈ ವೀರಭದ್ರ ಸ್ತುತಿಯನ್ನು ತಿರುಗುತ್ತಾ ಬರುವ ಒಂದು ವಿಶೇಷ ಕಾಣ್ತಾ ಹೋಗ್ತೀವಿ.
ಸಾಮಾನ್ಯವಾಗಿ ಮದುವೆ, ಗೃಹ ಪ್ರವೇಶ, ಮದುವೆಗಳಲ್ಲಿ ಆಡ್ತಾರಂತೆ. ಗೃಹ ಪ್ರವೇಶ, ಜಾತ್ರೆ, ಉತ್ಸವ, ಹಬ್ಬ, ಹರಿದಿನ ಅಲ್ಲಿ ವೀರಭದ್ರನ ಕುಣಿತ ಏರ್ಪಡಿಸೋದನ್ನು ಕಾಣಬಹುದಾಗಿದೆ. ವೀರಗಾಸೆ ಸಾಮಾಜಿಕ ಸಂದರ್ಭಗಳು ಮನರಂಜನೆಯಾಗಿ ಮಾರ್ಪಡ್ತಾವಂತೆ. ಕುಣಿತ ನೋಡೋರಿಗೆ ರೋಮಾಂಚನ ಉಂಟು ಮಾಡ್ತಾವಂತೆ. ಕಂಸಾಳೆ ಕೂಗೋ ಕೂಗೋ ಮಾದೇವನ, ಕೂಗಯ್ಯ ಮಂಡು ಮಾದೇವನ, ಕೂಗಿದರೆ ಕುಣಿಯುತ್ತಾ ಬರುವನು ಮಾದೇವ, ಕೂಗಯ್ಯ ಮುದ್ದು ಮಾದೇವ ಅಂದ್ಬಿಟ್ಟು ಕಂಸಾಳೆಯನ್ನು ಪಡಿತಾರೆ. ಇದು ಎರಡನೇ ಒಂದು ನೃತ್ಯವಾಗಿರುವುದು ಜನಪದ ಕಲೆಗಳಲ್ಲಿ ಒಂದು ವಿಶೇಷತೆಯನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿವರೆಗೂ ನಾವು ಯಾವ್ದು ತಿಳ್ಕೊಂಡೋ ಇಲ್ಲಿವರೆಗೂ ನಾವು ಯಾವ್ದು ತಿಳ್ಕೊಂಡೋ ಮೊದಲಿಗೆ ವೀರಗಾಸೆ ಎನ್ನುವಂಥ ಒಂದು ಜನಪದ ನೃತ್ಯ ನೋಡ್ಕೊಂಡು ವಿದ್ಯಾರ್ಥಿಗಳೇ, ಈಗ ಕಂಸಾಳೆ ನೃತ್ಯ. ಕಂಸಾಳೆ ನೃತ್ಯ ಮಾಡಬೇಕಾದ್ರೆ ಈ ರೀತಿ ಕೂಗೋ ಕೂಗೋ ಮಾದೇವನ, ಕೂಗಯ್ಯ ದುಂಡು ಮಾದೇವನ, ಕೂಗಿದರೆ ಕುಣಿಯುತ್ತಾ ಬಂದನು ಮಾದೇವ, ಕೂಗಯ್ಯ ಮುದ್ದು ಮಾದೇವ ಅಂದ್ಬಿಟ್ಟು ಇದು ಒಂದು ಇದು ಮೈಸೂರಿನ ಚಾಮರಾಜನಗರದಲ್ಲಿ ಕಂಡು ಬರುವಂಥ ಒಂದು ವಿಶೇಷವಾಗಿರುವಂಥ ನೃತ್ಯವಾಗಿರುತ್ತದೆ. ಇದನ್ನು ದಕ್ಷಿಣ ಕರ್ನಾಟಕ ಜನ ದೀಪಾವಳಿ ಹಬ್ಬ ಸಂದರ್ಭದಲ್ಲಿ ಆಚರಿಸ್ತಾರಂತೆ. ಮಹದೇಶ್ವರ ಬೆಟ್ಟ ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಬರುತ್ತೆ. ಈ ಕಾವ್ಯವನ್ನು ಆಡುತ್ತಾ ಮಹದೇಶ್ವರ ಬೆಟ್ಟದಲ್ಲಿ ಒಂದು ದೇವರನ್ನ ಹತ್ರ ಆಡುವಂಥ ವಿಶೇಷವಾಗಿ ಕಾಣ್ಬೋದು ಒಂದು ಈ ಒಂದು ಕಂಸಾಳೆ. ಕಂಸಾಳೆಯನ್ನು ಕುಣಿಯುತ್ತಾ ಮಹದೇಶ್ವರ ಬೆಟ್ಟಕ್ಕೆ ಹೋಗೋದು ವಾಡಿಕೆ. ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಆಡ್ತಾರಂತೆ. ಕಂಸಾಳೆ ಮಲೆ ಮಹದೇಶ್ವರ ಭಕ್ತರಾದ ದೇವರ ಗುಡ್ಡರು ಎನ್ನುವಂಥ ಒಂದು ಧಾರ್ಮಿಕ ಜನಾಂಗ ಇರುತ್ತಂತೆ. ಈ ವೃತ್ತಿಗಾರಕರು ಆಡುವಂಥದ್ದನ್ನು ಕಾಣಬಹುದಾಗಿದೆ. ಬಳಸುವುದಕ್ಕಾದ್ರೆ ಇವರು ಕಂಚಿನ ತಾಳಗಳನ್ನು ಬಳಸ್ತಾರಂತೆ. ಇದಕ್ಕೆ ಧಾರ್ಮಿಕ ಜನಪದ ವಾದ್ಯ ಕಂಸತಾಲೆ ಅಂತ ಕರೀತಾರೆ. ಕಂಸಾಳೆ ಕಂಸತಾಲೆ ತದ್ಭವರೂಪ ಇದನ್ನು ಕಂಸಾಳೆ ಕದ್ಭಾವ ತದ್ಭವರೂಪವೇ ಕಂಸಾಳೆ ಆಗಿರುತ್ತದೆ. ದೇವರ ಗುಡ್ಡರು ಇದನ್ನು ಬಿರುದು ಎಂದು ಕರೆಯುವರು. ಸಾಧಾರಣ ಒಟ್ಟು ತಾಳಗಳಿಗಿಂತ ಕಂಸಾಳೆ ಗಾತ್ರದಲ್ಲಿ ದೊಡ್ಡದು, ಸಾಧಾರಣವಾಗಿ ಚಿಕ್ಕ ತಾಳಗಿಂತ ದೊಡ್ಡದಾಗಿ ಕಾಣಬರುತ್ತದಂತೆ. ಆಕೃತಿಯಲ್ಲಿ ವಿಶಿಷ್ಟವಾಗಿರುತ್ತಂತೆ. ಅಂಗಯಗಲದ ಚಕ್ರಾಕಾರದ ಬಟ್ಟಲು, ಅಂಗಯಗಲ ಇರುತ್ತಂತೆ, ಚಕ್ರಾಕಾರದ ಬಟ್ಟಲು ಇಟ್ಕೊಂಡಿರ್ತಾರಂತೆ. ಚಿಕ್ಕ ಜಗಟೆ ಅಂತಿರುವ ಮಟ್ಟಸವಾದ ಮೇಲುತಾಳ, ಜಗಟೆ ಅಂತಿರುತ್ತಂತೆ, ಮೇಲುತಾಳ ಇರುತ್ತಂತೆ. ಮೇಲುತಾಳಕ್ಕೆ ಸೇರಿದಂತೆ ಹಿಡಿದುಕೊಳ್ಳಕ್ಕೊಂದು ಗೊಂಡಾತ್ಮಕ ಹುರಿಗೆಯನ್ನು ಕಟ್ಟಿರ್ತಾರಂತೆ. ಇವು ಕಂಸಾಳೆಯ ಮುಖ್ಯ ಭಾಗಗಳು. ಬಟ್ಟಲನ್ನು ಮೇಲುಮುಖವಾಗಿ ಎಡ ಅಂಗೈಯಲ್ಲಿ ಮೇಲೆ ಇಡಿಸಿಕೊಂಡು ಬಲಗೈಯಲ್ಲಿ ಮತ್ತು ಎಡಗೈಯಲ್ಲಿ ಇಟ್ಕೊಂಡು ಇವರೇನು ಮಾಡ್ತಾರೆ, ಮೇಲುತಾಳಕ್ಕೆ ಅದರ ಮೇಲೆ ಕುಟ್ಟುತ್ತಾ ಹೋಗ್ತಾರೆ. ಈ ನಾದದ ಹಿನ್ನೆಲೆಯಲ್ಲಿ ಗುಡ್ಡರೇನು ಮಾಡ್ತಾರೆ, ಆಡ್ತಾ ಹೋಗೋದನ್ನು ಕಾಣಬಹುದಾಗಿದೆ. ವೃತ್ತಿಕಾಯಕರು ಬಳಸುವ ವಾದ್ಯಗಳೆಲ್ಲ ಕಾಣಿಕೆ ಪಡೆಯುವ ಪಾತ್ರೆಯಾಗಿಯೂ ಬಳಕೆಯಾಗುವ ಏಕ ಮಾತ್ರ ಸಾಧನ ಕಂಸಾಳೆ. ವೃತ್ತಿಕಾಯಕರು ವಾದ್ಯಗಳ ರೂಪದಲ್ಲಿ ಆಡ್ತಾ ಹೋಗೋದನ್ನು ಕಂಸಾಳೆಯನ್ನು ಕಂಡಿರ್ತೀವಿ. ಗುಡ್ಡರ ಕಾಣಿಕೆಯನ್ನು ಸ್ವೀಕರಿಸುವ ಕಂಸಾಳೆ ಬಟ್ಟಲನ್ನು ಮಾತ್ರ ಮುಂದೆ ಒಡ್ಡಿ ಬಡಿದು ಆನಂತರ ಜೋಳಿಗೆ ಸುರಿದುಕೊಳ್ತಾರೆ. ಗುಡ್ಡರು ಆಡ್ತಾ ಹೋಗ್ತಾರೆ ಮತ್ತು ಅವ್ರು ಕೊಟ್ಟಂಥ ದಾನವನ್ನು ಜೋಳಿಗೆ ಸುರಿದುಕೊಳ್ತಾ ಹೋಗ್ತಾರಂತೆ. ಇದೊಂದು ಪವಿತ್ರ ಸಾಧನವಾಗಿದೆ. ಇದನ್ನು ಆಕರ್ಷಿಸಲು ಮಹದೇಶ್ವರನಿಗೆ ಸಮರ್ಪಿತವಾಗಿರುತ್ತದೆ. ಮಹದೇಶ್ವರನ ಬೆಟ್ಟದಲ್ಲಿ ನೋಡೋದು ವಿಶೇಷವಾಗಿರುತ್ತದೆ. ಗುಡ್ಡರ ದಾನಿಗೂ ಗುಡ್ಡರು ಮತ್ತು ದಾನಿಗಳ ನಡುವೆ ನಡೆಯುವಂಥ ಒಂದು ಕ್ರಿಯೆಯಾಗಿರುತ್ತದೆ. ಕಂಸಾಳೆ ಮಹಿಮೆ ನೋಡೋದಕ್ಕೆ ಅಪಾರ ಎಂದು ಹೋಲಿಸ್ಬೋದು. ಇದನ್ನು ಭಾವಿಸುವ ಗುಡ್ಡರು ಅನೇಕ ಇದನ್ನು ಪೂಜಿಸ್ತಾ ಹೋಗ್ತಾರೆ. ಕಂಸಾಳೆಯಿಂದ ಪೂಜೆಯನ್ನು ಮಾಡ್ತಾರಂತೆ. ಪೂಜೆಯನ್ನು ಮಾಡೋದ್ರ ಜೊತೆಗೆ ದಾನಿಗಳ ರೂಪದಲ್ಲಿ ಕೊಟ್ಟಂಥ ದಾನವನ್ನು ಸ್ವೀಕರಿಸ್ತಾರೆ. ಇದನ್ನು ಮತ್ತು ಅದರ ಒಂದು ಭಾಗ ಕಂಸಾಳೆಯ ಒಂದು ಭಾಗಗಳನ್ನ ಪೂಜಿಸ್ತಾ ಹೋಗ್ತಾರೆ. ಇವು ನೋಡೋದಕ್ಕೆ ಹಲವಾರು ವೇಷಭೂಷಣಗಳನ್ನು ಹಾಕೊಳ್ತಾ ಆಡುತ್ತಾ ಕುಣಿಯುತ್ತಾ ಒಂದು ನೃತ್ಯವನ್ನು ನೋಡೋದಕ್ಕೆ ವಿಶೇಷವಾಗಿರುತ್ತೆ. ಇವ್ರು ಆಡಬೇಕಾದ್ರೆ ಏಳ್ಮಲೆ ಎತ್ತಯ್ಯ, ನಮ್ಮ ಅಪ್ಪಾಜಿ ಮಾಯಕಾರ ಮಹಾದೇವ, ನಿನ್ನ ಪಾದವಿ ಗದಿಕಾಣಪ್ಪ ಶರಣ ಶರಣಾತಿ ಅಂದ್ಬಿಟ್ಟು ಹಾಡನ್ನು ಹೇಳ್ತಾರಂತೆ. ಇನ್ನು ನಮಸ್ಕಾರಿಕೆಗಳನ್ನು ತಗೊಂಡು ಆನಂತರ ಬಾರಿಸಲು ಪ್ರಾರಂಭಿಸುವರು. ಭಜನೆ ಹಾಗೂ ಜಾತ್ರೆಗಳ ಸಂದರ್ಭದಲ್ಲಿ ಭಜನೆ ಮಾಡ್ತಾರಂತೆ. ಮತ್ತು ಜಾತ್ರೆಗಳಲ್ಲಿ ಮಹದೇಶ್ವರ ಬೆಟ್ಟ ಜಾತ್ರೆಗಳಲ್ಲಿ ಬಿಡಿ ಭಾಗಗಳನ್ನು ಹೇಳಿಕೊಳ್ಳುತ್ತಾ ಬೇರೆ ಬೇರೆ ರೀತಿಯ ತುಣುಕುಗಳನ್ನು ಹೇಳಿಕೊಳ್ಳುತ್ತಾ ಹೊಡಪಿನೊಂದಿಗೆ ಇವರು ಆಡೋದನ್ನು ಕಾಣಬಹುದಾಗಿದೆ. ಹಬ್ಬ ಆಚರಣೆಗಳಲ್ಲಿ ಮೇಳದವರು ನಡೆಸಲು ಹಾಗೂ ಬಿಸು ಕಂಸಾಳೆ ನೃತ್ಯದಲ್ಲಿ ಆಡಲು ಕುಣಿಯಲು ಕಂಸಾಳೆಯನ್ನು ಬಳಸ್ತಾರೆ. ಆಡಬೇಕಾದ್ರೆ ಕುಣಿಬೇಕಾದ ಕಂಸಾಳೆಯನ್ನು ಬಳಸ್ತಾರಂತೆ. ಸಾಮಾನ್ಯವಾಗಿ ದೇವರ ಗುಡ್ಡರು ಸಾಂಪ್ರದಾಯಿಕವಾದ ವೇಷಭೂಷಣಗಳನ್ನು ಧರಿಸಿರ್ತಾರಂತೆ. ಎತ್ತರವಾದ ರಂಗವಲ್ಲಿ ಕುಳಿತು ಕಥೆ ಮಾಡ್ತಾರೆ. ಇದನ್ನು ನಡೆಸಲು ಕೊನೆ ಪಕ್ಷ ಮೂವರು ಗುಡ್ಡರಾದರೂ ಬೇಕಂತೆ. ಮೇಳದಲ್ಲಿ ಏಕದಾರಿ ದುಮ್ಮಡಿಗಳನ್ನು ಹಿಮ್ಮೇಳದವರು ಬಾರಿಸ್ತಾರೆ. ಕೆಲವರು ಮುಮ್ಮೇಳದವರು ಅಂದರೆ ಮುಂದೆ ಬಾರಿಸ್ತಾರೆ, ಕೆಲವರು ಹಿಮ್ಮೇಳದವರು ಅಂದರೆ ಹಿಂದೆ ಬಾರಿಸುವಂದು ಕೆಲವು ವಾದ್ಯಗಳನ್ನು ಇಟ್ಕೊಂಡು ಬಾರಿಸ್ತಾರೆ. ಮುಖ್ಯ ಗುಡ್ಡ ಮುಮ್ಮೇಳಗಾರ ಕಂಸಾಳೆಯನ್ನು ಹಿಡಿಯುವನು. ಉಳಿದವರು ತಾಳದ ಗುತ್ತಿಗೆ ತಕ್ಕಂತೆ ವಿವಿಧ ಮಟ್ಟಗಳಲ್ಲಿ ಆಡ್ತಾರೆ. ವಿವಿಧ ಭಂಗಿಗಳಲ್ಲಿ ಆಡೋದನ್ನು ಕಾಣ್ತೀವಿ. ಗುತ್ತಿಗೆ ತಕ್ಕಂತೆ ತಾಳಕ್ಕೆ ಅನುಗುಣವಾದ ಕಥೆಯನ್ನು ಕೂಡ ಪದ್ಯ ರೂಪದಲ್ಲಿ ನಡುವೆ ಕೆಲವು ಬಾರಿ ಪದ್ಯಯನ್ನು ಹೇಳ್ಕೊಂತ ವಿಶೇಷವಾದದನ್ನು ಕಾಣ್ತಾ ಹೋಗ್ತೀವಿ. ವಚನ ನಿರೂಪಿಸಲಾಗುತ್ತದೆ. ಇದು ವಿಶಿಷ್ಟವಾದ ಪದ್ಯಗಂಧಿಯಾದ ಗದ್ಯ. ಪದ್ಯ ರೂಪದಲ್ಲಿ ಇರುತ್ತೆ, ಗದ್ಯ ರೂಪದಲ್ಲಿ ಇರುತ್ತೆ. ವಚನವನ್ನು ಪ್ರಧಾನ ಗಾಯಕ
ನಿರೂಪಿಸುತ್ತಿರುವಾಗ ಅದರ ಪ್ರತಿ ಸಾಲಿನಲ್ಲಿ ಅಂತ್ಯದಲ್ಲಿ ಸೊಲ್ಲಿನವರು ಅಹ ಶಿವ ಶಿವ ಅಹ ಹೌದೌದು ಶಿವ ಶಿವ ಮಹಾದೇವ ಅಂದ್ಬಿಟ್ಟು ಹಾಡಿರ್ತಾರಂತೆ, ಧ್ವನಿಗೂಡಿಸುತ್ತಾ ಆಡ್ತಾರಂತೆ. ಕಥೆ ವಾಹಿನಿ ಎರಡುಗಳವಾಗಿ ಅರಿಯಲು ಕಥೆಯ ರೂಪದಲ್ಲಿ ಮತ್ತು ವಾಹಿನಿಯವಾಗಿ ನೆರಳುಗಳವಾಗಿ ಆಡ್ತಾ ಹೋಗ್ತಾರಂದೇ. ಒಂದೊಂದು ಪುಟ್ಟ ಪಾದದ ಅಂತ್ಯದಲ್ಲಿ ಕಂಸಾಳೆ ಬಾರಿಸುತ್ತಾ, ಕೆಲವು ಬಾರಿ ನಿಧಾನವಾಗಿ ಕಂಸಾಳೆಯನ್ನು ಬಾರಿಸುತ್ತಾ ಕಥಾ ನಿರೂಪಣೆ ಚೈತನ್ಯವನ್ನು ತುಂಬಿಕೊಳ್ಳುವರು. ಹೆಜ್ಜೆಜ್ಜೆಗೂ ಕಂಸಾಳೆ ಮಿಡಿತಾದರ ಜೊತೆಯಲ್ಲಿ ಸಾಗುವ ಹೆಜ್ಜೆಜ್ಜೆಗೂ ಕೂಡ ಕಂಸಾಳೆ ಒಂದು ವಿಶೇಷತೆ ಕಾಣ್ತೀವಿ. ವಿಸ್ತಾರ ಗದ್ಯ ಕಥನ ಆಕರ್ಷಕ ಹಾಗೂ ಮನಮೋಹಕ. ದೇವರ ಗುಡ್ಡರು ಜನಪದ ಮಹಾಕವಿಗಳಾದ ಮಲೆ ಮಹದೇಶ್ವರ ಕಥೆಯನ್ನು ಪ್ರಧಾನವಾಗಿ ಆಡ್ತಾ ಬರ್ತಾರೆ. ಇದಲ್ಲದೆ ಪಿರಿಯಾಪಟ್ಟಣದ ಕಾಳಗ, ಸಾರಂಗಧರ, ಬಿಳಿಗಿರಿ ರಂಗಸ್ವಾಮಿ, ಬೆಟ್ಟದ ಚಾಮುಂಡಿ, ಬಾಲನಾಗಮ್ಮ, ಮಡುಕುತೊರೆ ಮಲ್ಲಪ್ಪ, ಕೂಡರು ಕೊಡಗೂಸು ಮೊದಲಾದ ಲೌಕಿಕ ಹಾಡುಗಳನ್ನು ಆಡ್ತಾರಂತೆ. ಧಾರ್ಮಿಕ ಹಾಗೂ ಐತಿಹಾಸಿಕ ಕಥೆಗಳನ್ನು ಆಡ್ತಾರಂತೆ. ಮಂಟೇಸ್ವಾಮಿ ಕಾವ್ಯವನ್ನು ಕೂಡ ಆಡ್ತಾರಂತೆ. ಅದರಲ್ಲಿ ಸಿದ್ದಪ್ಪಾಜಿ ಸಂಬಂಧಿಸಿದ ಭಾಗವನ್ನು ಕಂಸಾಳೆ ಗುತ್ತಿಗೆ ಅಳವಡಿಸಿಕೊಂಡು ಹಾಡೋದನ್ನು ಕಾಣುತ್ತೀವಿ. ಬೀಸು ಕಂಸಾಳೆ ದೇವರ ಗುಡ್ಡರ ವಿಶಿಷ್ಟವಾದ ನೃತ್ಯ ಕರ್ನಾಟಕ ಜನಪದ ನೃತ್ಯಗಳಲ್ಲಿ ಅಪೂರ್ವವಾಗಿದೆ. ಇದರಲ್ಲಿ ತಾರ್ಬಟ್ಲು, ತಟ್ಪಟ್ಲು ಮುಂತಾದ ಬಗೆಗಳಿವಂತೆ ನಾಲ್ಕು ಮಂದಿ ಗುಡ್ಡರು ಒಂದು ಕಡೆ ನಿಂತ್ಕೊಂಡು ಲಿಂಗಬ್ಬ ಮುದ್ದು ಲಿಂಗಬ್ಬ ನಮ್ಮ ಮುದ್ದು ಮಾತೆಯನ ಲಿಂಗಬ್ಬ ಎಂದು ಹಾಡಲಿಡೋದನ್ನು ಕಾಣಬಹುದಾಗಿದೆ. ಕಂಸಾಳೆ ಹಿಡಿದ ಗುಡ್ಡ ತಾಳಕ್ಕೆ ತಕ್ಕಂತೆ ವಿವಿಧ ವಿನ್ಯಾಸಗಳಲ್ಲಿ ಬಾರಿಸುತ್ತಾ ಕುಣಿಯುತ್ತಾನೆ. ತಲೆಯ ಬೇಲೆ ಬೆನ್ನಗಿಂದೆ ಕಾಲ ಕೆಳಗೆ ಕುಳಿತು ನಿಂತು ಬಾಗಿ ಬಳಕಿ ತೀವ್ರಗತಿಯಲ್ಲಿ ನರ್ತಿಸುವುದನ್ನು ಕಾಣ್ತಾ ಹೋಗ್ತೀವಂತೆ. ಆಶ್ಚರ್ಯಕ್ಕಾಗುವ ಅದ್ಭುತ, ಒಮ್ಮೊಮ್ಮೆ ಇಬ್ಬರು ಗುಡ್ಡರು ಕಲಿತು ನರ್ತಿಸುವುದು ಉಂಟು. ಒಬ್ಬರು ಕಂಸಾಳೆ ಇನ್ನೊಬ್ಬರು ಕುಟ್ಟುತ್ತಾ ಕುಣಿಯಲು ವೈಖರಿ ಆಕರ್ಷ ಒಬ್ಬರು ಕುಡ್ತಾರಂತೆ ಕುಣಿಯುವುದು ವಿಶೇಷವಾಗಿ ಕಾಣ್ತಾ ಹೋಗ್ತೀವಂತೆ. ಡೊಳ್ಳು ಕುಣಿತ ನೆಕ್ಸ್ಟು ಮೂರನೇದು ಯಾವುದು ಅಂದರೆ ಡೊಳ್ಳು ಕುಣಿತ ಇನ್ನು ಜನಪದ ನೃತ್ಯ. ಈ ಕಂಸಾಳೆ ತಿಳ್ಕೊಂಡು ದೇವ್ರ ಗುಡ್ರು ಹೆಂಗೆ ಆಡ್ತಾರೆ, ಹೀಲಿಗೆ ಆಡ್ತಾರೆ, ಮತ್ತು ಕುಣಿಬೇಕಾದ್ರೆ ನತ್ತಿಸ್ಬೇಕಾದ್ರೆ ಯಾವ ಬಂಗಿಲ್ ಆಡ್ತಾರೆ ಅನ್ನೋದನ್ನು ನೋಡ್ತಾ ಹೋದ. ಈಗ ಡೊಳ್ಳು ಕುಣಿತ, ಈ ಡೊಳ್ಳು ಕುಣಿತ ಜನಪದಗಳಲ್ಲಿ ಇದು ಒಂದು ವಿಶಿಷ್ಟವಾಗಿರುತ್ತೆ. ಇದು ವಾದ್ಯ ಪ್ರಧಾನ ಕಲೆ, ವಾದ್ಯವನ್ನು ಬಳಸ್ಕೊಂಡು ಆಡುವಂಥ ಒಂದು ಕಲೆ. ಇದು ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿರುವ ಹಾಲುಮತ ಸಮುದಾಯದ ಕುಣಿತ. ಬೀರೇಶ್ವರ ಅನ್ನುವಂಥ ಒಂದು ಸಮುದಾಯದವರು ಆಡ್ತಾರಂತೆ, ಸಂಪ್ರದಾಯದವರು ಹಾಲುಮತ ಸಮುದಾಯದವರು. ಅದರಲ್ಲಿ ಹಾಲುಮತ ಸಮುದಾಯವನ್ನು ಇದರ ಕುಣಿತವನ್ನು ಕಾಣ್ತೀವಿ ಜನರಲ್ಲಿ. ಹಾಲುಮತ ಸಮುದಾಯದ ಜನರಲ್ಲಿ ಕುಣಿತವನ್ನು ಕಾಣ್ತೀವಿ. ಇವು ಡೊಳ್ಳು ಚರ್ಮವಾದ್ಯ, ಡೊಳ್ಳನ್ನು ಬಾರಿಸ್ಕೊಂಡು ಅದು ಚರ್ಮವಾದ್ಯ ಆಗಿರುತ್ತೆ. ಪೊಳ್ಳು ಪಡಗದ ಎರಡು ಬಾಯಿಗಳಲ್ಲಿ ತೊಗಲು ಒದಿಸಿದ ಎರಡು ಪರಡೆಗಳನ್ನಿಟ್ಟು ಹಗ್ಗದಿಂದ ಬಿಗಿದಿರ್ತಾರಂತೆ. ಇದನ್ನು ಎರಡು ಕೈಗಳಿಂದ ಬಾರಿಸ್ತಾರಂತೆ. ಬಲಗೈಯಲ್ಲಿ ಬಾರಿಸುವ ಗುಣಿ ಇರುತ್ತದಂತೆ. ಗುಣಿಯಿಂದ ಪರಸು ಗುದಿಗೆ ಹೊಂದಿರಿಕೆಯಾಗುತ್ತದೆ. ಎಡಗೈಯಿಂದ ಚಾಪು ಹಾಕಲಾಗ್ತದೆ. ಬರಮ ಬ್ರಹ್ಮ ಪಲ್ಲಕ್ಕಿ ಉತ್ಸವದಲ್ಲಿ ಇದನ್ನು ಆಡುವುದನ್ನು ಕಾಣಬಹುದಾಗಿದೆ. ದೇಹದ ಮೇಲುಭಾಗಕ್ಕೆ ಕರಿಯ ಕಂಬಳಿಯನ್ನು ಉಟ್ಕೊಂಡಿರ್ತಾರಂತೆ. ಸೊಂಟ ಸುತ್ತ ಭಾಗಕ್ಕೆ ಮೊಣಕಾಲು ಮೇಲೆ ಬರುವಂತೆ ಕಚ್ಚೆ ಪಂಚಿಯನ್ನು ಕೂಡ ಉಟ್ಕೊಂಡಿರ್ತಾರಂತೆ. ಕೆಲವೊಮ್ಮೆ ಹುಲಿಯ ಚರ್ಮದ ರೀತಿಯಲ್ಲಿ ಉಡುಪನ್ನು ಹಾಕಿಕೊಂಡಿರ್ತಾರೆ. ಕುಣಿತ ಕಾಲಕ್ಕೆ ವಾದ್ಯಗಾರರು ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ಗರಿ ಕೆಂಪಣ್ಣ ಗಗ್ಗರಿ ಕಿಣಿತಾರೆ. ಅಂಗಿಯನ್ನು ಕಿಣಿತಾರೆ, ಟೊಪ್ಪಿಯನ್ನು ಕಿಣಿತಾರೆ. ಎರಡು ಕೈಗಳಲ್ಲೂ ಅದೇ ಬಣ್ಣದ ಕರವಸ್ತ್ರ ಹಿಡಿದಿರ್ತಾರಂತೆ. ಕುಣಿತಕ್ಕೆ ಹಿನ್ನೆಲೆಯಾಗಿ ಡೊಳ್ಳು ತಾಳ ಮತ್ತು ಕೊಳಲು ಇರ್ತವಂತೆ. ಶ್ರವಣ ಸೋಮವಾರ ಅಮಾವಾಸ್ಯ ದಿನ ಇವರು ವಿಶೇಷವಾಗಿ ಯುಗಾದಿ ಎಂದು ಪಲ್ಲಕ್ಕಿ ಉತ್ಸವ ತರುವಾಯ ಬ್ರಹ್ಮದೇವರ ಗುಡಿ ಮುಂದೆ ಡೊಳ್ಳಿನ ಆಟಗಳ ಕಾರ್ಯಕ್ರಮವನ್ನು ನಡೆಸ್ತಾರಂತೆ. ಯಾವಾಗ ಶ್ರವಣ ಸೋಮವಾರ ಮತ್ತು ಅಮಾವಾಸ್ಯ ದಿನ ಅರ್ಥಾಯ್ತ ವಿದ್ಯಾರ್ಥಿಗಳೇ, ಯುಗಾದಿ ಪಲ್ಲಕ್ಕಿ ಉತ್ಸವ ತರುವಾಯ ಇದನ್ನು ಆಡ್ತಾರೋದನ್ನು ಕಾಣ್ಬೋದಾಗಿದೆ. ಹಿಮ್ಮೇಳದಲ್ಲಿ ಮುಮ್ಮೇಳವರ ಒಬ್ಬರು ಕಾರ್ಯಕ್ರಮ ಅದರಂತೆ ಭಕ್ತರು ದೇವರ ಮುಮ್ಮೇಳದವರು ಒಬ್ಬರಿರ್ತಾರೆ. ಡೊಳ್ಳು ಬಾರಿಸುತ್ತಾ ಆಡುವೇಳವರು ಒಬ್ಬರಿರ್ತಾರೆ. ಹಿಮ್ಮೇಳದಲ್ಲಿ ಹಲವಾರು ತಾಳ ಮತ್ತು ಕೊಳಲು ಬಾರಿಸುವರು ವಿಶೇಷವಾಗಿ ಕಾಣ್ತಾ ಹೋಗ್ತೀವಿ. ಹೇಳಿಕೊಟ್ಟ ಹಾಡಿನ ಭಾಗವನ್ನು ಹೇಳ್ತಾರಂತೆ. ಸಾಮಾನ್ಯವಾಗಿ ಹಾಡಿನ ವಿಷಯ ದೈವ ಮಹಿಮೆ, ದೇವರ ಮಹಿಮೆಗೆ ಸಂಬಂಧಿಸಿರ್ತದೆ ಅಥವಾ ದೈವಭಕ್ತರ ಕಥೆಯಾಗಿರ್ತದೆ. ಈ ಕಥನ ಕವನಕ್ಕೆ ರಗಳಿಗೆ ತಕ್ಕ ದಾಟಿ ಡೊಳ್ಳಿನ ಹಾಡು ಹೀಗೆ ಆರಂಭ ಆಗುತ್ತೆ. ಸ್ವಾಮಿ ನಮ್ಮಯ್ಯ ದೇವರು ಬಂದಾನ ಬಂದಿರಿ, ಗುರುವೇ ನಮ್ಮಯ್ಯ ದೇವರು ಬಂದಾನ ಬಂದಿರಿ ಅಂದ್ಬಿಟ್ಟು ಹಾಡನ್ನು ಪ್ರಾರಂಭವನ್ನು ಮಾಡ್ತಾರಂತೆ.
ಬೀರೇಶ್ವರ ಹಾಡು ಬಹಳ ಹಿಂದಿನಿಂದಲೂ ಹಾಡುವುದನ್ನು ಕಾಣ್ತಾ ಹೋಗ್ತೀವಿ. ಭಕ್ತರು ಮೌಖಿಕವಾಗಿ ಜತನವಾಗಿ ಕಾಯ್ದುಕೊಂಡು ಬಂದಿರುವ ಉತ್ತಮ ಕಾವ್ಯಗೀತೆಯಾಗಿರುತ್ತದೆ. ಡೊಳಿನಾಡುಗಳು ಬಾಳೆ ಮುಖ್ಯವೆಂದು ಅದಕ್ಕೆ ಬೀರದೇವರೇ ಬೆನ್ನಾತಾರವೆಂದು ಸಾರಿ ಸಕಲ ಜನರಿಗೆ ಸುಖವಾಗಲೆಂದು ಸಂದೇಶವನ್ನು ನೀಡುವುದನ್ನು ಕೂಡ ಆಡ್ತಾ ಹೋಗ್ತೀವಿ. ಡೊಳ್ಳು ಕುಣಿತದಲ್ಲಿ ಹಲವಾರು ಕಸರತ್ತುಗಳಿರ್ತವಂತೆ. ಕುದುರೆ ಕುಣಿತ, ಕೋಲು ಕುಣಿತ, ಸಾರು ಕುಣಿತ, ಉಚ್ಚಳ್ಳು ಬಡಿತ, ಕೈಬಾರಿಕೆ, ಒಂದೆಜ್ಜೆ, ಎರಡೆಜ್ಜೆ ಕುಣಿತ, ಜೋಡು ಸಾಲಿನ ಜಗ್ಗಿನ ಕೈ ಮೊದಲಾದ ವಿವಿಧ ಕುಣಿತಗಳಿರ್ತವೆ. ಬೀರಪ್ಪನ ಡೊಳ್ಳು ಎಂದೇ ಬೆಳೆದು ಬಂದ ಈ ಅದ್ಭುತ ಪ್ರದರ್ಶನ ಕಲೆ ಇಂದು ಧಾರ್ಮಿಕತೆಯ ಆವರಣದಿಂದ ಹೊರಬಂದು ಲೌಕಿಕ ಉತ್ಸವಗಳಿಗೆ ಸೇರಿಕೊಂಡಿರೋ ವಿಶೇಷತೆಯನ್ನು ಕಾಣ್ತಾ ಹೋಗ್ತೀವಿ. ಮತ್ತೊಂದು ಈ ಡೊಳ್ಳು ಕುಣಿತ ಆಯಿತು. ಮತ್ತೊಂದು ಭಾಗ ಅಂತಂದರೆ ಯಕ್ಷಗಾನ. ಇದು ಒಂದು ಜನಪದ ಕಲೆಗಳ ವೈಭವ. ಈ ಡೊಳ್ಳು ಕುಣಿತ ಯಾವ ರೀತಿ ಇದೆ, ಇದನ್ನು ಹೇಗೆ ಆಡ್ತಾರೆ, ಏನನ್ನು ನೋಡ್ಕೊಳ್ತಾ ಹೋದಾ. ಯಕ್ಷಗಾನ ಇದೊಂದು ನೃತ್ಯ ಪ್ರಧಾನ ಕಲೆ. ಪ್ರಾರಂಭದಲ್ಲಿ ದೇಶಿ ಕಲೆಯಾಗಿದ್ದು ಆನಂತರ ಶಾಸ್ತ್ರದ ಚೌಕಟ್ಟಿಗೆ ಒಳಪಟ್ಟಿರ್ತದಂತೆ. ಇದು ಪ್ರೇಕ್ಷಕರನ್ನು ಮಂತ್ರಮುಗ್ಧವನ್ನಾಗಿಸುವ ಅಪೂರ್ವ ಶಕ್ತಿಯುಳ್ಳ ಕಲೆಯಾಗಿರುತ್ತೆ. ಯಕ್ಷಗಾನದಲ್ಲಿ ಪ್ರಾದೇಶಿಕ ಪ್ರಭೇದಗಳು, ಇದರಲ್ಲಿ ಬೇಕಾದಷ್ಟು ಪ್ರಭೇದಗಳನ್ನು ಕಾಣ್ತೀವಿ. ಮುಖ್ಯವಾಗಿ ಮೂರು ಶೈಲಿಗಳಿವೆ, ತೆಂಕುತಿಟ್ಟು, ಬಡಗುತಿಟ್ಟು ಮತ್ತು ಬಡಗುಟ್ಟು. ಇಷ್ಟು ಶೈಲಿಗಳಿವೆ, ಮೂರು ಶೈಲಿಗಳು, ತೆಂಕುತಿಟ್ಟು, ಬಡಗುತಿಟ್ಟು, ಬಡಬಡಗುತಿಟ್ಟು. ಯಕ್ಷಗಾನಕ್ಕೆ ದಶಾವತಾರ, ಬಯಲಾಟ, ಭಾಗವತಾರಾಟ ಎಂಬ ಹೆಸರಿದೆ. ಯಕ್ಷಗಾನಕ್ಕೆ ಬಯಲಾಟ ಅಂತ ಕರೀತಾರಂತೆ, ಭಾಗವತಾರಾಟ ಅಂತ ಕರೀತಾರಂತೆ, ದಶಾವತಾರ ಅನ್ನೋದನ್ನು ಕರೀತಾರಂತೆ. ಸಾಮಾನ್ಯವಾಗಿ ಬಯಲಾಟ ಪ್ರದರ್ಶಿಸುವುದು ಹಳ್ಳಿಯ ಬಯಲಿನಲ್ಲಿ, ಹಳ್ಳಿ ಬಯಲಿನ ಆಡ್ತಾರಂತೆ. ಆದ್ದರಿಂದ ಅದು ಬಯಲಾಟ. ಯಕ್ಷಗಾನ ಕಲಿಸುವವನೇ ಭಾಗವತ, ಯಕ್ಷಗಾನ ಕಲಿಸುವವನು ಭಾಗವತನ ಆಗಿರ್ತಾನಂತೆ. ಭಾಗವತರಾಟ ಎಂಬ ಹೆಸರು ಬಂದಿದೆ. ಗೀತಾ ಕುಣಿತ ವೇಷಭೂಷಣ ಮಾತುಗಾರಿಕೆ. ಗೀತೆ ಇರುತ್ತೆ, ವೇಷಭೂಷಣ ಇರುತ್ತೆ, ಮಾತುಗಾರಿಕೆ ಇರುತ್ತದೆ. ವಾದ್ಯ ಇವು ಬಯಲಾಟದ ಮೇಳ ಅಥವಾ ಅಟ್ಟದಾಟ ಪಂಚಾಂಗಗಳಾಗಿರ್ತವೆ. ಆಟ ಆಡಿಸುವ ಸ್ಥಳ ರಂಗಸ್ಥಳ. ಆಟ ಆಡಿಸುವಂಥ ಸ್ಥಳ ರಂಗಸ್ಥಳ. ಆರಂಭದ ಕಾಲದಲ್ಲಿ ಬಿದಿರು ಅಥವಾ ಕಂಬಗಳನ್ನು ಕಟ್ಟಿ ಮಾವಿನ ತೋರಣಗಳಿಂದ ಅಲಂಕರಿಸುತ್ತಾರೆ. ಬಿದಿರು ಮತ್ತು ಮಾವಿನ ತೋರಣವನ್ನು ಅಲಂಕರಿಸುತ್ತಾರೆ. ಈಗ ಸಿದ್ಧಪಡಿಸಿದ ರಂಗಸ್ಥಳ ಪ್ರದರ್ಶನ ನಡೆಸುವವರು ಹಿಮ್ಮೇಳದವರಿಗೆ ಅನೇಕ ಆಸನ ವ್ಯವಸ್ಥೆ ಇರುತ್ತಂತೆ. ತೆಂಕುತಿಟ್ಟಿನ ಚಂಡೆ ವಾದಕನಿಗೆ ಆಸನ ವ್ಯವಸ್ಥೆ ಇರುವುದಿಲ್ಲ. ಪಾತದಾಳಿಗೆ ಒಂದು ಸಿಂಹಾಸನವನ್ನು ಕಡಿಸುತ್ತಾರಂತೆ. ಬಡಗುತಿಟ್ಟಿನಲ್ಲಿ ಇದರ ಬದಲಿಗೆ ರಥದ ಆಕೃತಿಯ ಆಸನವನ್ನು ಸಾಂಪ್ರದಾಯಿಕವಾಗಿ ಬಳಸುತ್ತಾರಂತೆ. ಹಿಮ್ಮೇಳದ ಪ್ರಮುಖ ವಾದ್ಯ ಪರಿಕರಗಳೆಂದರೆ ಚಂಡೆ, ಮದ್ದಳೆ, ಶ್ರುತಿ, ತಾಳ ಅಥವಾ ಜಾಕೆಟ್ಗಳನ್ನು ಬಳಸಿರ್ತಾರೆ. ಯಕ್ಷಗಾನದಲ್ಲಿ ಬಳಸುವ ವಿಶೇಷಣಗಳು ತಿಟ್ಟು ಮತ್ತು ಪಾತ್ರಗಳಾಗಿ ವೈವಿಧ್ಯವಾಗಿರ್ತವೆ. ತೆಂಕಿನಲ್ಲಿ ಅರ್ಥಗಾರಿಕೆ ಪ್ರಾಧಾನ್ಯವಾಗಿರ್ತದಂತೆ. ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಕಿರ್ಕಿ ಹೊಡಿತಾರಂತೆ ಇದರ ವೈಶಿಷ್ಟ್ಯ. ಬಡಗಿನಲ್ಲಿ ಕುಣಿತ ಹಾಗೂ ಅಭಿನಯಕ್ಕೆ ಪ್ರಾಧಾನ್ಯ ಒತ್ತಿರು ಕೊಡ್ತಾರಂತೆ. ಚಕ್ರಮಂಡಿ ಕುಣಿತವಿರುತ್ತಂತೆ. ಹಾಡುಗಾರಿಕೆ ಹಾಗೂ ಕುಣಿತ ಯಕ್ಷಗಾನದ ಪ್ರಮುಖ ಅಂಗಗಳಾಗಿರ್ತವೆ. ಕುಣಿತದಲ್ಲಿ ತಕ್ಕಂತೆ ಅಭಿನಯನೂ ಇರ್ತದೆ. ಜಿಗಿತ, ಸಂಭಾಷಣೆ, ಉಬ್ಬುಗಳ ಚಲನ ಪ್ರೇಕ್ಷಕರನ್ನು ತನ್ಮಯಗೊಳಿಸ್ತವಂತೆ. ಇದರಲ್ಲಿ ನವರಸಗಳ ಅಭಿವ್ಯಕ್ತಿಯ ಅವಕಾಶವಿದೆ. ರಾಮಾಯಣ, ಮಹಾಭಾರತ ಮತ್ತು ಭಾಗವತರ ಪ್ರಸಂಗಗಳನ್ನು ಆಡ್ತಾರಂತೆ. ಸಾಮಾನ್ಯ ಕಾಳಗ, ಸಂಹಾರ ಮತ್ತು ಕಲ್ಯಾಣಗಳಿಗೆ ಸಂಬಂಧಪಟ್ಟ ಪ್ರಸಂಗಗಳಿರ್ತವಂತೆ. ಹೆಚ್ಚು ಕಾಳಗವಿಲ್ಲದೆ ಯಕ್ಷಗಾನವಾಗಲಿ ಬಯಲಾಟವಾಗಲಿ ಇರೋದಿಲ್ಲ. ಯಕ್ಷಗಾನದಲ್ಲಿ ಬಯಲಾಟವಾಗಲಿ ಇಲ್ಲ. ರಂಗಸ್ಥಳ ಸಮೀಪದ ನೇಪಥ್ಯವಿ ಚೌಕಿ ಅಥವಾ ಬಣ್ಣದ ಮನೆ ಇರುತ್ತಂತೆ. ಭಾಗವತರು ಹಿಮ್ಮೇಳ ಹಾಗೂ ಪಾತ್ರಧಾರಿಗಳು ನೋಡಿ ಅಲ್ಲಿ ಇಲ್ಲಿ ಇಲ್ಲಿ ಆಗಮಿಸ್ತಾರಂತೆ. ಪಾತ್ರಧಾರಿಗಳು ತಮ್ಮ ಬಣ್ಣಗಳನ್ನು ತಾವೇ ಹಚ್ಕೊಳ್ತಾರಂತೆ. ಮೊದಲು ಚೌಕಿಯಲ್ಲಿ ಗಣಪತಿ ಪೂಜೆ ಮಾಡ್ತಾರಂತೆ. ತದನಂತರ ಕೋಡಂಗಿಗಳು ರಂಗ ಪ್ರವೇಶಿಸುತ್ತಾ ಹೇಳ್ತಾ ಹೋಗೋದನ್ನು ಕಾಣ್ಬೋದು. ಗಣಪತಿ ಸ್ತುತಿಯ ಬಳಿಕ ವಿಷ್ಣು, ಪರಮೇಶ್ವರ, ದುರ್ಗೆ ಮುಂತಾದ ದೇವರುಗಳ ಸ್ತುತಿಗಳನ್ನು ಮಾಡ್ತಾರಂತೆ. ಭಾಗವತರು ಮಾಡ್ತಾನೆ. ಆಡಿದ ನಂತರ ಭಾಗವತರಿಂದ ಸಂಭಾವನೆ, ಅನಂತರ ಕೋಡಂಗಿಗಳ ಕುಣಿತ ಕೊಪ್ಪಳಿಸಿ ಪ್ರೇಕ್ಷಕರನ್ನು ರಂಜಿಸ್ತಾರಂತೆ. ಅನಂತರ ಬಾಲಗೋಪಾಲ ಆಗಮನ ಹಾಗೂ ಸ್ತ್ರೀ ವೇಷಗಳ ಕುಣಿತವನ್ನು ಮಾಡುವುದನ್ನು ಕಾಣ್ಬೋದು. ಪುರುಷರೇ ವೇಷ ಹಾಕುವುದನ್ನು ಕಾಣ್ತೀವಿ. ಯಕ್ಷಗಾನ ವೈಶಿಷ್ಟ್ಯ. ಯಕ್ಷಗಾನ ಪೂರ್ವರಂಗ ಎಂದು ಕರೆಯಲಾಗುವ ಬಾಲಗೋಪಾಲ ಸ್ತ್ರೀ ವೇಷಗಳ ಉದ್ದೇಶ ಮುಂದಿನ ಕಥಾಪ್ರಸಂಗಕ್ಕೆ ಪ್ರೇಕ್ಷಕರನ್ನು ಮಾನಸಿಕವಾಗಿ ಅಣಿಗೊಳಿಸುವುದೇ ಆಗಿದೆ. ಪೂನ ದೇವತಾ ಸ್ತುತಿ, ಅದನಂತರ ಅಂದಿನ ಪ್ರಸಂಗಕ್ಕೆ ಸಂಬಂಧಿಸಿದಂತೆ ಒಡ್ಡೋಲಗ ಪ್ರಾರಂಭವಾಗುತ್ತದೆ. ಪಾತ್ರದಾಳಿಗೆ ಭಾಗವತರಿಗೆ ಅನಂತ ರಂಗಸ್ಥಳಕ್ಕೆ ಒದಿಸಿಕೊಂಡಿದ್ದು ತಮ್ಮ ಸಾಮರ್ಥ್ಯ ಪ್ರದರ್ಶಿಸುವರು. ಕೃಷ್ಣಾರ್ಜುನ ಕಾಳಗ
ಕರ್ಣಾರ್ಜುನ ಕಳಗ, ತೊಬ್ರುವಾಹನ ಕಳಗ, ಸುಧಾನ್ವಾರ್ಜುನ ಕಳಗ ಮೊದಲಾದ ವಿರಸ ಪ್ರಧಾನಗಳು, ಚಂದ್ರಾವಳಿ ವಿಲಾಸ, ರತಿಕಲ್ಯಾಣ, ರತ್ನಾವತಿ ಕಲ್ಯಾಣ ಮೊದಲಾದವು ಶೃಂಗಾರರಸ ಪ್ರಧಾನ ಪ್ರಸಂಗಗಳಾಗಿರ್ತವೆ. ಇದಲ್ಲದೆ ವಿಶಿಷ್ಟ ಕ್ಷೇತ್ರಗಳ ಕ್ಷೇತ್ರ ಮಹಾತ್ಮಗಳಿವೆ. ಯಕ್ಷಗಾನ ಎಲ್ಲ ಪ್ರಸಂಗಗಳಲ್ಲೂ ಹಾಸ್ಯ ಕಂಡುಬರ್ತದೆ. ವಿಡಂಬನೆ ಕೂಡ ಹಾಸ್ಯದ ಒಂದು ಅಂಗ. ಅದರಲ್ಲಿ ಹನುಮನಾಯಕ, ಗುಬ್ಜೆ, ಚಾರಕ, ವನಪಾಲಕ ಮೊದಲಾದ ಪಾತ್ರಗಳಲ್ಲಿ ಹಾಸ್ಯ ಕಾಣಿಸ್ಕೊಳ್ಳೋದನ್ನು ನೋಡ್ಬೋದು. ಯಕ್ಷಗಾನದಲ್ಲಿ ತುಂಬ ಕಲಾತ್ಮಕವಾದ ಬಣ್ಣದ ವೇಷ. ಇಂಥ ಬೃಹತ್ ವೇಷಗಳು ಸಾಮಾನ್ಯವಾಗಿ ಬರುವುದು ನಡುರಾತ್ರಿಯಲ್ಲಿ. ರಾಕ್ಷಸ ವೇಷಗಳು ಒಮ್ಮೆ ಪ್ರೇಕ್ಷಕರ ಮಧ್ಯದಿಂದ ರಂಗ ಪ್ರವೇಶಿಸುವುದುಂಟು. ಈ ಪಾತ್ರ ಪ್ರವೇಶಿಸಬೇಕಾದ ಎರಡು ಬದಿಗೆ ದೇವಟಿಗಳನ್ನು ಇಟ್ಕೊಂಡಿರ್ತಾನಂತೆ. ರಾಳದ ಪುಡಿಯನ್ನು ಎರಚಿ ಜ್ವಾಲೆ ಇಬ್ಬಿಸಿ ಭಯಾನಕ ವಾತಾವರಣ ಸೃಷ್ಟಿಸ್ತಾರಂತೆ. ಚಂಡೆಯ ಬಡಿತ, ರಾಕ್ಷಸರ ಕೂಗು ಅರಂಧ್ಯದಲ್ಲಿ ಪ್ರೇಕ್ಷಕನೇ ಬಡಿದೆಬ್ಬಿಸುತ್ತವಂತೆ. ಪ್ರಧಾನ ಪಾತ್ರಗಳು ಭಾಗವತರ ಮೂಲಕ ತಮ್ಮ ಪರಿಚಯವನ್ನು ಮಾಡಿಕೊಳ್ಳುತ್ತವೆ. ಯಕ್ಷಗಾನ ಧಾರ್ಮಿಕ ಮತ್ತು ನೀತಿ ಪ್ರಜ್ಞೆಗಳನ್ನು ಬೆಳೆಸಲು ಸಹಕಾರಿಯಾಗಿದೆ. ಯಕ್ಷಗಾನ ಪ್ರಸಂಗ ರಚಿಸುವವರು ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನ ತತ್ವಗಳನ್ನು ಪ್ರಸಂಗಗಳನ್ನು ಅಳವಡಿಸುತ್ತಾರೆ. ಇದು ಯಕ್ಷಗಾನದ ಒಂದು ವಿಶೇಷವಾಗಿದೆ. ಈಗ ನಾವು ಗದ್ಯಪಾಠದಲ್ಲಿ ಈಗ ಜನಪದ ಕಲೆಗಳಲ್ಲಿ ನೋಡುವ ಹಲವಾರು ಪಾತ್ರಗಳನ್ನು ನೋಡ್ತಾ ಹೋಗ್ತೀವಿ. ಕೃತಿಕಾರ ಪರಿಚಯ ನೋಡ್ತಾ ಹೋಗೋಣ. ಪ್ರಸ್ತುತ ಜನಪದ ಕಲೆಯುವ ಗದ್ಯಪಾಠವನ್ನು, ಜನಪದ ಗದ್ಯ ಭಾಗವನ್ನು ಮೈಸೂರು ವಿಶ್ವವಿದ್ಯಾಲಯ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಪ್ರಕಟಿಸಿದೆಯಂತೆ. ಜನಪದ ವಿಷಯ ವಿಶ್ವಕೋಶ ಮತ್ತು ರಾಷ್ಟ್ರೀಯ ಮಾಧ್ಯಮ ಶಿಕ್ಷಣ ಅಭಿಯಾನ ಕರ್ನಾಟಕ ಹೊರತಂದಿದೆಯಂತೆ. ವಿಷಯ ಸಂಪಾದಿಕರಣ ಸಂಪನ್ಮೂಲ ಸಾಹಿತ್ಯ ಕನ್ನಡ ಭಾಷೆ ಕೈಗೆತ್ತಿಕೊಳ್ಳುವ ಸಂಪನ್ಮೂಲ ಆದರಂತೆ ಗದ್ಯ ಭಾಗವನ್ನು ನಿಗದಿಪಡಿಸಿದೆ ಅಂದ್ಬಿಟ್ಟು ಗದ್ಯಪಾಠದ ಒಂದು ವಿಶೇಷವಾಗಿರುತ್ತೆ. ಈ ಗದ್ಯಪಾಠವನ್ನು ಇಲ್ಲಿಗೆ ಮುಕ್ತಾಯಗಳನ್ನು ಬಳಸ್ತಿದ್ದೇವೆ ವಿದ್ಯಾರ್ಥಿಗಳೇ.